ಇದು ಓಲಕ್ಷ್ಮಣ ಪ್ರಸಂಗ. ಕವಿ ಕುವೆಂಪು ಅವರು ಈ ಭಾಗಕ್ಕೆ ಓಲಕ್ಷ್ಮಣ ಎನ್ನುವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಓಲಕ್ಷ್ಮಣ ಅನ್ನೋದು ಇಡೀ ಈ ಅಧ್ಯಾಯದೊಳಗೆ ಅನುರಣಿಸ್ತಾ ಹೋಗುತ್ತೆ. ಮೊದಲಿಗೆ ಸೀತೆಯ ಬಾಯಲ್ಲಿ ಪ್ರಾರಂಭವಾದ ಓಲಕ್ಷ್ಮಣ ಎನ್ನುವ ಕರೆ ಕೊನೆಗೆ ಮಾರೀಚನ ಬಾಯಿನಲ್ಲಿ ಮತ್ತೆ ಮತ್ತೆ ಅನುರಣಿಸಿದಂತೆ ಮತ್ತೆ ಸೀತೆಯ ಬಾಯಿಗೆ ಬದ್ದು ಇಡೀ ಪ್ರಸಂಗ ಆ ದುರಂತದ ಧ್ವನಿಯನ್ನು ಅನುರಣಿಸುವ ಒಂದು ಪ್ರಸಂಗವಾಗಿ ಅರಣ್ಯರೋಧನವಾಗಿ ಅದು ಮುಂಬರಿಯುತ್ತೆ. ಆ ಮುಂಬರಿಯುವ ಪ್ರಸಂಗದೊಳಗೆ ಕವಿ ಇಲ್ಲಿ ನಿಸರ್ಗವನ್ನು ಆ ನಿಸರ್ಗದೊಳಗೆ ನಡೆದಾಡುವ ಜೀವಗಳನ್ನು ಈ ಮನುಷ್ಯ ಪಾತ್ರಗಳನ್ನು ಎಷ್ಟು ಸೊಗಸಾಗಿ ಇಲ್ಲಿ ದುಡಿಸ್ಕೊಂಡಿದ್ದಾರೆ ಚಿತ್ರಿಸಿದ್ದಾರೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ನೋಡೋಣಂತೆ. ತುವಿ ಮಾಗಿಗೆ ತುವಿ ಸುವಿ ಸುಗ್ಗಿಗೆ ಸುವಿ ತುವಿ ಮಾಗಿಗೆ ತುವಿ ಸುವಿ ಸುಗ್ಗಿಗೆ ಸುವಿ ಸುವಿ ಸುಗ್ಗಿಗೆ ಸುವಿ ಸುವಿ ಸುಗ್ಗಿಗೆ ಸುವಿ ಮಂಜು ಹಿಂಜರಿದತ್ತು ಮಾಗಿಯ ಚಳಿಯುಸಿರ್ಗೆ ತಾನಳಿಯುವ ಅಳಲಿಂದ ಮೆನೆ ತೋರಿದುದು ಕಾಯ್ಪು ಬಿಸು ಸುಯ್ಯ ನಲ್ಕೆ ಬೇರಿಂದೇರಿದುದೋ ಮರದ ಕೊಂಬೆಗೆ ವಸಂತನ ವೇಷಮೆನೆ ಕೊನೆಗೆ ನನೆ ಕೊನರಿದುದು ಗರಿಪುಕ್ಕ ಮಂ ಕುಣಿ ಕುಣಿಸಿ ಸಿಳ್ಳನೂದಿತು ಸಿಪಿಲೆ ಮಿಗಗಳಿಗೆ ಸುಖದ ಮಾದುದು ನದಿಯ ಮುಳುಗುಮೀಹಂ ಮಾಗಿ ಪೋಗಿ ಮೈದೋರಿದುದು ಹಕ್ಕಿ ಹೂಗಳ ಸುಗ್ಗಿ ಹಿಗ್ಗಿ ಮಾಗಿ ಪೋಗಿ ಮೈದೋರಿದುದು ಹಕ್ಕಿ ಹೂಗಳ ಸುಗ್ಗಿ ಹಿಗ್ಗಿ ಇಲ್ಲಿ ಋತುಮಾನದೊಳಗೆ ಆದ ಬದಲಾವಣೆಯನ್ನು ಕವಿ ವರ್ಣಿಸ್ತಾ ಇದ್ದಾರೆ. ಕನ್ನಡಕ್ಕೆ ಒಂದು ವಿಶೇಷವಾಗಿ ಈ ಶಬ್ದಕ್ಕೆ ಅರ್ಥವನ್ನು ಮತ್ತು ಅನುಭವವನ್ನು ತಂದುಕೊಟ್ಟ ಕವಿ ಕುವೆಂಪು. ಆ ಶಬ್ದವೇ ಟುವಿ ಟುವಿ. ಸುವಿ ಅನ್ನುವುದು ಜನಪದ ಮೂಲದ ಶಬ್ದವಾದರೆ ಈ ಟುವಿ ಎನ್ನುವುದು ಕುವೆಂಪು ಅವರು ಮಲೆನಾಡಿನ ಕವಿಯಾಗಿ ಈ ಟುವಿ ಶಬ್ದವನ್ನು ಅವರ ಕವನಗಳಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಋತು ಬದಲಾವಣೆಯೊಳಗೆ ಟುವಿ ಮತ್ತು ಸುವಿಯನ್ನು ಹೇಗೆ ಅದ್ಭುತವಾಗಿ ಬಳಸಿದ್ದಾರೆ ಅಂತಂದರೆ ಸಚರಾಚರಗಳ ಒಳಗೆ ಆದಂಥ ಆ ಬದಲಾವಣೆಯ ಒಂದು ಋತು ಗತಿ ಸ್ಥಿತಿಯನ್ನು ತುಂಬ ಅದ್ಭುತವಾಗಿ ಉದ್ಧ್ವನಿಸ್ತವೆ. ಟುವಿ ಮಾಗಿಗೆ ಟುವಿ, ಸುವಿ ಸುಗ್ಗಿಗೆ ಸುವಿ. ಆ ಮಾಗಿಯ ಕಾಲದೊಳಗೆ ಆ ಚಳಿ, ಆ ಹಕ್ಕಿಗಳ ಇಂಚರ, ಅದು ಕಳೆದಂತೆ ಸುಗ್ಗಿಯ ಹಿಗ್ಗು ಆಗಮಿಸುತ್ತೆ. ಆ ಸುಗ್ಗಿಯ ಹಿಗ್ಗು ಹೇಗಿರುತ್ತೆ ಅಂದರೆ ಅದು ಸುವಿ 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 ಅಂದರೆ ಶುಭ, ಮಂಗಳ, ಸಮೃದ್ಧಿ ಈ ಎಲ್ಲ ಅರ್ಥವನ್ನು ಕೊಡುವಂಥದ್ದು ಆ ಶಬ್ದ. ಅದಕ್ಕೆ ಮುಂದೆ ವರ್ಣಿಸ್ತಾರೆ ನೋಡಿ, ಮಂಜು ಹಿಂಜರಿದಿತ್ತು ಮಾಗಿಯ ಚಳಿಯುಸಿರ್ಗೆ ತಾನಳಿಯುವ ಅಳಲಿಂದಂಗೆನೆ ತೋರಿದುದು ಕಾಯ್ಪು ಬಿಸುಸುಯಿ ಎನಲ್ಕೆ. ಮಾಗಿ ಹೇಗೆ ಕಳೆದು ಹೋಯಿತು ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಮರ ಮರಗಳಲ್ಲಿ ವಸಂತನ ಆಗಮನವಾಗ್ತಾ ಇದೆ, ಅಲ್ಲಿ ಮರಗಳಲ್ಲಿ ಕೊನರು ಮೂಡ್ತಾ ಇದೆ, ಆ ಚಿಗುರು ಅಲ್ಲಿ ಕೊನರ್ತಾ ಇರತಕ್ಕಂಥದ್ದು. ಬರೀ ಮರಗಳಲ್ಲಷ್ಟೇ ಅಲ್ಲ,
ಗರಿಪುಕ್ಕಮಂ ಕುಣಿ ಕುಣಿಸಿ ಸಿಳ್ಳನೂದಿತು ಸಿಪಿಲೆ. ಈ ಸಿಪಿಲೆ ಅನ್ನೋದು ಒಂದು ಪುಟ್ಟ ಹಕ್ಕಿ. ಅದು ಆ ಪುಕ್ಕವನ್ನು ಕುಣಿಸ್ತಾ ಇರುತ್ತೆ, ಸಿಳ್ಳು ಹಾಕ್ತಾ ಇರುತ್ತೆ. ಎರಡು ಹೊತ್ತು ಮಲೆನಾಡಿನಲ್ಲಿ ಜೀವನವನ್ನು ಸವಿಸಿದಂಥ ಕವಿಯ ಬಾಲ್ಯಾನುಭವ ಇವೆಲ್ಲವನ್ನು ನೆನಪಿಸಿಕೊಂಡಂತೆ ಈ ಋತುಗತಿಯ ಚಿತ್ರಣವನ್ನು ಕಟ್ಟಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಆ ಮಿಗಗಳಿಗೆ ಸುಖದ ಮಾದುದು ನದಿಯ ಮುಳುಗುಮೀಹಂ, ಆ ಸುಗ್ಗಿ ಬರುತ್ತಿರುವ ಹೊತ್ತಿನೊಳಗೆ ಆ ಬಿಸಿಲಿಗೆ ಮೃಗಗಳೆಲ್ಲವೂ ಕೂಡ ಹೋಗಿ ಆ ನದಿಯಲ್ಲಿ ಮುಳುಗಿದರೆ ಆ ಸ್ನಾನ ಅವಕ್ಕೆ ಆನಂದವಾಯಿತಂತೆ. ಹಾಗೇನೇ ಮೈದೋರಿದುದು ಹಕ್ಕಿ ಹೂಗಳ ಸುಗ್ಗಿ ಹಿಗ್ಗಿ, ಇಡೀ ಸುಗ್ಗಿ ಹಿಗ್ಗಿದ ರೀತಿಯೊಳಗೆ ಮೈದೋರಿತು, ಇಡೀ ನಿಸರ್ಗದೊಳಗೆ ಅದು ಮೈದೋರಿತು, ಹಕ್ಕಿಗಳ ಮುಖೇನ ಮಾತಾಡಿತು, ಈ ತರಹದೊಳಗೆ ಆಗ್ತಾ ಇದೆ. ನಿಶ್ಚಯಿಸಿದರು ರಾಮ ಲಕ್ಷ್ಮಣ ಸೀತೆಯರ್ ಮರಳಲ್ಕಯೋಧ್ಯಯಂ ಮೇಣಂತೆ ಬೀಳ್ಕೊಂಡರ ಪರಿಚಯದ ವನಸ್ಥಳಿಗಳಂ ಪುಲಿನ ಸ್ಥಳಿಗಳಂ ಜಲಸ್ಥಳಿಗಳಂ ಮತ್ತೆ ಪರ್ಣಶಾಲೆಗೆ ಬಂದ ಕಿತ್ತಡಿಗಳಂ ಪಕ್ಷಿವರ್ಯಂಗೆ ಪೇಳ್ದರ್ ಜಟಾಯು ಮಿತ್ರಂಗೆ ಮೇಣ್ ಪಂಚವಟ್ಯಾರಣ್ಯದೊಳ್ ಸಂಗ್ರಹಂಗೈದಿರ್ದ ಪುಲಿಯ ಪಲ್ಲಂ ಪಂದಿಕೋರೆಯಂ ಪೇರಾನೆ ದಂತವಂ ನಖಗಳಂ ಚರ್ಮಂಗಳಂ ವಿಪಿನ ಜೀವನ ವಿಶೇಷಂಗಳಂ ಮೂವರು ತಂ ತಮಗೆ ಸವಡಿಗಟ್ಟಿದರರ್ತಿಯಂ ತನಗೆ ಬೇಳ್ಪನಿ ತುಮಂ. ಇಷ್ಟು ದೀರ್ಘಕಾಲದ ವನವಾಸವನ್ನು ಮಾಡಿರುವ ಈ ಜೀವಗಳಿಗೆ ಯಾವ ಕಾಲದಲ್ಲಿ ಪ್ರಯಾಣವನ್ನು ಕೈಕೊಂಡ್ರೆ ಹೆಚ್ಚು ಅನುಕೂಲ ಅನ್ನೋದು ಗೊತ್ತಿರುವ ಸಂಗತಿಯೇ, ಅದು ಅವರ ಅನುಭವ. ಅದಕ್ಕೇನೆ ಈ ಸುಗ್ಗಿ ಹತ್ತಿರವಾಗುತ್ತಿರುವ ಹೊತ್ತಿನೊಳಗೆ ಅಯೋಧ್ಯೆಗೆ ಹಿಂತಿರುಗುವಂಥ ಮನಸ್ಸು ಮಾಡ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆ ಮೂರು ಜನನು ಕುಳಿತಂತೆ ನಿಶ್ಚಯಿಸಿದರು ಮರಳಲ್ಕ ಅಯೋಧ್ಯೆಯಂ. ಇನ್ನು ಅಯೋಧ್ಯೆಗೆ ಮರಳಬೇಕು ಅಂತಂದಾಗ ಇದುವರೆಗೆ ಇದ್ದ ಈ ಜಾಗವನ್ನು ಬಿಟ್ಟು ಹೋಗಬೇಕು. ನಾಲ್ಕು ದಿವಸ ಒಂದು ಜಾಗದಲ್ಲಿ ಇತ್ತು ಅಂತಂದರೆ ಆ ಜಾಗದ ಬಗ್ಗೆ ಒಂದು ಆಪ್ತತೆ ಬೆಳೆಯುತ್ತೆ. ಆ ಆಪ್ತತೆ ಅನ್ನೋದು ಅಲ್ಲಿ ಓಡಾಡುವ ಜೀವರಾಶಿಗಳ ಜೊತೆಯಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ತರುಮರಾದಿಗಳ ಜೊತೆಯೊಳಗೆ, ಅಲ್ಲಿರುವ ಪ್ರತಿಯೊಂದು ಹಳ್ಳ ದಿಣ್ಣೆಗಳ ಜೊತೆಯೊಳಗೆ ಒಂದು ಆಪ್ತತೆ ಬೆಳೆದಿರುತ್ತೆ. ಅದಕ್ಕೇನೆ ಬೀಳ್ಕೊಂಡರು ಆ ಪರಿಚಯದ ವನಸ್ಥಳಿಗಳಂ ಪುಲಿನ ಸ್ಥಳಿಗಳಂ ಜಲಸ್ಥಳಿಗಳಂ. ಕವಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಸೂಕ್ಷ್ಮಾತಿ ಸೂಕ್ಷ್ಮಗಳಿಗೆ, ಆ ವಿವರಗಳಿಗೆ ಹೋದಾಗ ಮಾತ್ರ ಒಂದು ಜೀವನ ದರ್ಶನವನ್ನು ಕಟ್ಟಿಕೊಡುವುದಕ್ಕೆ ಸಾಧ್ಯ. ಸಣ್ಣ ಸಂಗತಿಯೂ ಕೂಡ ಮಹಾಕಾವ್ಯದ ಒಳಗೆ ಒಂದು ಅದ್ಭುತವಾದ ಧ್ವನಿಶಕ್ತಿಯನ್ನು ಕೊಡಬಲ್ಲಂಥ ಗುಣದಿಂದ ಕೂಡಿರುತ್ತೆ. ಹಾಗೆ ಇಲ್ಲಿ ಈ ಪ್ರತಿಯೊಂದು ಸಂಗತಿಗಳನ್ನು ಕೂಡ ವರ್ಣಿಸ್ತಾ ಇರೋದು. ಬರುವಾಗ ಜಟಾಯು ಇವರನ್ನು ಸ್ವಾಗತಿಸಿದ್ದ, ಈಗ ಜಟಾಯುವನ್ನು ಮರೆತಿಲ್ಲ. ಇಲ್ಲಿ ವಾಸ ಮಾಡ್ತಿದ್ದಂಥ ಹೊತ್ತಿನೊಳಗೆ ಕಿತ್ತಡಿಗಳು ಋಷಿಗಳು ಇವ್ರ ಜೊತೆಯೊಳಗಿದ್ರು, ಅವರನ್ನು ಮರೆತಿಲ್ಲ. ಅವರೆಲ್ಲರಿಗೂ ಕೂಡ ತಮ್ಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಹೊರಡಬೇಕು. ಹೊರಡುವಾಗ ಈಗ ಕಾಡನ್ನು ಬಿಟ್ಟು ನಾಡಿಗೆ ಹೋಗ್ತಾ ಇದ್ದಾರೆ, ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ಒಂದೊಂದು ಕಡೆಯಲ್ಲಿಯೂ ಕೂಡ ಒಂದೊಂದು ರೀತಿಯ ಕಾಡಿನ ವಿಶೇಷಗಳು ಅವರಿಗೆ ಕಣ್ಣಿಗೆ ಬಿದ್ದಿವೆ. ಅವುಗಳನ್ನು ಅಪೇಕ್ಷೆ ಪಟ್ಟು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಈಗ ಅವುಗಳನ್ನು ಗಂಟು ಕಟ್ಟಿಕೊಂಡು ಹೊತ್ಕೊಂಡು ಹೋಗಬೇಕು. ಅವುಗಳನ್ನು ಹೇಗೆ ಕಟ್ತಾ ಇದ್ದಾರೆ? ಪುಲಿಯ ಪೊಲ್ಲಂ ಪಂದಿ ಕೋರಯಂ ಪೇರಾನೆ ದಂತಮಂ ನಖಗಳಂ
ಚರ್ಮಂಗಳಂ ವಿಪಿನ ಜೀವನ ವಿಶೇಷಗಳು. ಈ ಕಾಡಿನೊಳಗೆ ಇರತಕ್ಕಂಥ ಎಲ್ಲ ವಿಶೇಷಗಳನ್ನು ಕೂಡ ಈ ಮೂವರು ತಮ್ಮ ತಮಗೆ ಯಾವ್ಯಾವುದು ಬೇಕೋ ಹಾಗೆ ಸವಡುಗಟ್ಟಿದಾರೆ, ಗಂಟು ಕಟ್ಕೊಂಡು ಬಿಟ್ರಂತೆ. ಹೀಗೆ ಕಟ್ಟಿಕೊಂಡು ಅವರು ಸಿದ್ಧವಾಗ್ತಾ ಇದ್ದಾರೆ. ಕಟ್ಟಿದಳು ಬುತ್ತಿಯಂ ಸೀತೆ, ತದನಂತರಂ ಮುಡಿಗಟ್ಟಿದಳು ಮಂಡೆಯಂ, ಬಾಚಿ ಹೆರಳಿಕ್ಕಿ ಮುಡಿವಾಸೆಯಿಂದೆ ಪೂದಿರಿಯಲೆಂದೆಲೆವನೆಯ ಮುಳ್ಳಿನೊಡ್ಡಂ ದಾಂಟುತ. ಅಲ್ಲಿ ಬೇಲಿಯ ಮೇಲೆ ಹರಹಿದೊಂದೊದ್ದೆ ಮಡಿಯಂ ನೋಡಿ ಕೂಗಿದಳ್ ಸೌಮಿತ್ರಿಯಂ. ನಾರುಡೆಗಿದಾರದೈ ಹೋಗಿಂದಿದಂ ಮರೆದಿರೇ, ಹೊರಗೆ ತಲೆಗಿನಿಕಿ ನೋಡಿ ಕಂಡೂರ್ಮಿಲೇಶಂ. ಅಯ್ಯೋ ಮರೆವೆನೇ ಛಿದ್ರಮಾದೊಡಂ ಅದಂ ಕೊಟ್ಟವಂ ಮುನಿಯಲ್ತೆ, ಖರನ ಕೊಲುವಂದದನೆ ಮೈಜೋಡನೆ ಸಗಿರ್ದೆನ. ಶೂರ್ಪಣ ಕಿಯಿಂ ಪೊರೆದ ಬನದ ಬಾಲ್ಕೆಯ ಶುಚಿಯ ಕಾಣ್ಕೆ ಎಂದದ ನೀವೆನೆನ್ನ ತಪಸ್ವಿನಿಗೆ. ಒಣಗಿರ್ಪುದೇನ್ ಒದ್ದೆ ಏಂ ಜಾಡನೈ, ತಂಪಲೊಳ್ಪರಪಿದೊಡೆ ಬೇಗ ಮಾರುವುದಲ್ತೆ ಪೇಳೊಲ್ಲನಿಗೆ. ಆಗಳಿರ್ದತ್ತಲ್ಲಿ ಬಿಸಿಲ್ ಇದೇನೈ ಇಂದು ಎಂದಿಲ್ಲದಿ ಮಾಡವಿ ಪಚ್ಚೆ ಬಾಂಬೊಚ್ಚದೊಳ್ ಸೀತೆ. ಕಣ್ಣಾದೆಡೆಗೆ ಮೊಗಬೆತ್ತಿ ಲಕ್ಷ್ಮಣಂ ನೋಡೆ, ಮುಗಿಲಿನ್ನೆಲ್ಲಿಯೂ ಸುಳಿಯದ ಗಸದ ನೀಲ ನೀರಧಿಯೊಳ್ ಆ ಏಕಾಕಿ ನೀರದಂ ನೇರ್ಗೆ ನಿಂದುದು ನೇಸರಂ ಮುಚ್ಚಿ. ಪಂಚವಟಿ ಧರೆಯೆಲ್ಲಮಂ ಪರ್ವಿರಲ್ ಕದರ ದುಶ್ಯಕುನ ಸೂಚಕ ಬೃಹಚ್ಛಾಯೆ, ರಾಕ್ಷಸ ರುಧಿರ ಸಿಕ್ತ ವಲ್ಕಲವನ್ ಆರಿಸಲ್ ಕೆಲ್ಲಿಪೇಳ್ ಸೂರ್ಯಾತಪಂ. ಲಕ್ಷ್ಮಣನೊಳಗೆ ಓದನ್ ಅವನಿ ಜಾತೆಯು ಅಲ್ಲಿ ತಿರುಗ ತೊಡಗಿದಳ್ ಅಲರನರ ಸುತ್ತ. ನಿಂತುದ ಜೀಮೂತ ಛದ್ಮೆಯನಂತ ರಾವಣ ರಥಂ ನಿಶ್ಚಲಂ, ಕೆರೆಯ ಮೇಲ್ಗಡೆ ನಭದಿ ಹಾರಿಯೂ ಮೀನಿಗೆರಗುವ ಮುನ್ನ ನಿಲ್ಲುವ ಕುರರಿಯಂತೆ ಕುರರಿಯಂತೆ ರಾವಣ ರಥಂ ನಿಂತುದು. ತುಂಬಾ ಒಂದು ಕೌಟುಂಬಿಕ ಸನ್ನಿವೇಶ ಎಷ್ಟು ಅದ್ಭುತವಾಗಿ ಇಲ್ಲಿ ಚಿತ್ರಿತವಾಗಿದೆ ಅಂದರೆ, ಪ್ರಯಾಣ ಹೊರಡ್ತಾ ಇದ್ದಾರೆ, ಸೀತಾ ಮಾತೆ ಬುತ್ತಿ ಕಟ್ತಾ ಇದ್ದಾಳೆ, ಬುತ್ತಿ ಕಟ್ಟಿದ ನಂತರದೊಳಗೆ ಮುಡಿಗಟ್ಟಿದಳಂತೆ, ಮಂಡೆಯನ್ನು ಬಾಚಿ ಹೆರಳಿಕ್ಕಿ ಮುಡಿವ ಆಸೆಯಿಂದ ಹೂವನ್ನು ತಿರಿಯುವುದಕ್ಕೋಸ್ಕರ ಹೊರಕ್ಕೆ ಬಂದ್ಲಂತೆ. ಹೂವನ್ನು ತಿರಿಯುವುದು ಎಂಥ ಶಬ್ದ ಅಂದರೆ, ಮರಗಿಡಗಳಿಂದ ಅಥವಾ ಬಳ್ಳಿಗಳಿಂದ ನಾವು ಹೂವುಗಳನ್ನು ಕಿತ್ಕೊಳ್ಳೋದಲ್ಲ, ಹೂವುಗಳನ್ನು ತಿರಿಯುವುದು ಬೇಡುವುದು. ಅಲ್ಲಿ ಆ ತಿರಿಯುವ ಆಸೆಯಿಂದ ಹೊರಕ್ಕೆ ಬಂದಳಂತೆ, ಪರ್ಣಕುಟಿಯ ಮುಂದೆ ಮುಳ್ಳಿನ ಒಡ್ಡು ಅದನ್ನು ದಾಟಿದ್ದಾಳೆ. ಬೇಲಿಯ ಮೇಲೆ ಹರಡಿದ್ದಂಥ ಆ ಬಳ್ಳಿಮಾಲೆಯೊಳಗೆ ನೋಡಿ
ಹೂ ತಿರಿತಾ ಇದ್ದಾಳಲ್ಲಿ. ನೋಡ್ತಾಳೆ, ಆ ಮುಳ್ಳು ಬೇಲಿಯ ಮೇಲೆ ನಾರು ಮಡಿಯೊಂದು ಒಣಗು ಹಾಕಲ್ಪಟ್ಟೈ. ಕರಿತಾಳೆ ಯಾರನ್ನ, ನಾರುಡೈದ ಆರದೈ ಹೋಗ ಹೊಂಗಿಂದ ಇದ ಮರೆದಿರೇ, ಎಲ್ಲ ಊರಿಗೆ ಹಿಂತಿರುಗುತ್ತಿದ್ದೇವೆ ಎನ್ನುವಂಥ ಉತ್ಸಾಹದೊಳಗೆ ಒಣಗು ಹಾಕಿರುವಂಥ ಬಟ್ಟೆಯನ್ನು ನೀವು ಬಿಟ್ಟಿದ್ದೀರಾ, ಯಾರ್ದಿದು ಕೇಳ್ತಾ ಇದ್ದಾಳೆ. ತಕ್ಷಣ ಲಕ್ಷ್ಮಣ ಹೊರಗೆ ಇಣುಕಿ ನೋಡ್ತಾನೆ, ಅವನಿಗೆ ನೆನಪಾಗುತ್ತೆ, ಅಯ್ಯೋ ಮರೆವೇನೇ, ಛಿದ್ರಮಾದೊಡಂ ಅದಂ ಕೊಟ್ಟವ ಮುನಿಯಲ್ತೇ ಹೇಳ್ತಾನೆ. ಇದು ಹರಿದಿದ್ರೂ ಕೂಡ ಈ ಬಟ್ಟೆ ಇದೆಯಲ್ಲ, ಇದನ್ನು ಕೊಟ್ಟವನು ಯಾರು ಈ ನಾರುಮಡಿಯನ್ನು? ಒಬ್ಬ ಮುನಿ ಯಾವತ್ತೂ ಕೂಡ ಒಬ್ಬರಿಗೆ ಇನ್ನೊಬ್ಬರು ಕೊಡುವ ಯಾವುದೇ ಪದಾರ್ಥಗಳ ಹಿಂದೆ ಕೇವಲ ವಸ್ತು ಅಲ್ಲ ಇರೋದು, ಕೊಟ್ಟ ಮನಸ್ಸಿನ ಭಾವ ಇರುತ್ತೆ, ಭಾವ ಶ್ರೀಮಂತಿಕೆ ಇರುತ್ತೆ. ಅದನ್ನು ಕನ್ನಡದಲ್ಲಿ ಬಾವಣಿಕೆ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಮುಯಿ ಅಂತ ಹೇಳೋದು. ಅದನ್ನು ಕೊಟ್ಟವನು ಮುನಿ. ಜೊತೆಗೆ ಅದಕ್ಕಿನ್ನೊಂದು ಮಹತ್ವ ಇದೆ. ಆ ನಾರುಡೆಯನ್ನು ಉಟ್ಟುಕೊಂಡೇ ಅವನು ಕರನನ್ನು ಕೊಂದದ್ದು. ಅದಕ್ಕೆ ಆ ನಾರುಡೆ ಅವನಿಗೆ ಹೇಗಿದೆ ಅಂದರೆ ಮೈಜೋಡು ಎನಿಸಿದ್ದು, ಅಂದರೆ ಕಾಯಕ್ಕೆ ಹಾಕಿಕೊಂಡ ಕವಚ, ಕ್ಷತ್ರಿಯನ್ನು ಹಾಕಿಕೊಳ್ಳುವ ಕವಚದಂತಿದ್ದದ್ದು. ಕವಚ ಹಾಕ್ಕೊಳ್ಳೋದು ಅಂತಂದರೆ ಯುದ್ಧರಂಗದೊಳಗೆ ಅವರು ಹಾಕ್ಕೊಳ್ಳೋದು ಎಲ್ಲ ಲೋಹದ ಕವಚಗಳನ್ನು ಹಾಕ್ಕೊಳ್ತಾರೆ. ಆದರೆ ಇವರು ಅರಣ್ಯಕ್ಕೆ ಬಂದಿದ್ದಾರೆ, ಈಗ ಹಾಕಿಕೊಂಡಿರುವ ಈ ನಾರುಮಡಿಯೇ ಕವಚದಂತೆ ಅವನಿಗೆ ರಕ್ಷಣೆಯನ್ನು ನೀಡಿದೆ, ಲೋಹೆಯಲ್ಲಿ ಬಟ್ಟೆಯಲ್ಲಿ. ಆದರೆ ಇದು ಕೊಟ್ಟವನು ಸಾತ್ವಿಕ ಮುನಿ. ಆ ಸಾತ್ವಿಕ ಮುನಿಯ ಆ ಸಾತ್ವಿಕ ಶಕ್ತಿ ರಕ್ಷೆಯಾಗಿದೆ ಇವನಿಗೆ. ಅದನ್ನು ನೆನಪಿಸಿಕೊಂಡಂತೆ ಹೇಳ್ತಾ ಇದ್ದಾನೆ, ಇಂಥ ಈ ಬಟ್ಟೆಯನ್ನು ನಾನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ? ಶೂರ್ಪಣಕಿಯಂ ಪೊರೆದ ಬನದ ಮಾಳಿಕೆಯ ಬಾಳ್ಕೆಯ ಶುಚಿಯ ಕಾಣಿಕೆ ಇದು. ಉದ್ದಕ್ಕೂ ಗಮನಿಸಬೇಕಾದ್ದು ಏಕಾಂಗಿಯಾದ ಲಕ್ಷ್ಮಣನ ತಪಸ್ಸು ಹೇಗಿತ್ತು ಎನ್ನುವುದನ್ನು ಕುರಿತಂತೆ ಸೀತೆ ರಾಮ ಇಬ್ಬರೂ ಕಂಡಿದ್ದಾರೆ. ಇದುವರೆಗೆ ಬಾಯಿ ಬಿಟ್ಟಿರಲಿಲ್ಲ ತನ್ನ ಮೌನದ ಬಗ್ಗೆ, ತನ್ನ ಧ್ಯಾನದ ಬಗೆಗೆ. ಇಲ್ಲಿ ಹೇಳ್ತಾ ಇದ್ದಾನೆ, ಈ ಬಟ್ಟೆಯನ್ನು ನಾನು ತೆಗೆದುಕೊಂಡು ಹೋಗಿ ತೋರಿಸ್ಬೇಕು ನನ್ನ ಊರ್ಮಿಳೆಗೆ, ನನ್ನ ಸತಿಗೆ. ಯಾಕೆ ಅಂತಂದರೆ ನನ್ನನ್ನು ಬಯಸಿ ಬಂದಂಥ ಶೂರ್ಪಣಖಿ ಇದ್ದಾಳಲ್ಲ, ಆ ಶೂರ್ಪಣಖಿಯ ಕಾಮುಕ ದೃಷ್ಟಿಯಿಂದ ನನ್ನನ್ನು ರಕ್ಷಿಸಿದ್ದು ಈ ಬಟ್ಟೆ. ನನ್ನನ್ನು ರಕ್ಷಿಸಿದ್ದಷ್ಟೇ ಅಲ್ಲ, ನನ್ನ ಬನದ ಬಾಳ್ಕೆಯ ಶುಚಿಯ ಕಾಣಿಕೆ ಇದು. ನನ್ನ ಕಾಡಿನ ಜೀವನದೊಳಗಿನ ಒಂದು ಶುಚಿತ್ವ, ಒಂದು ನೈತಿಕ ಮೌಲ್ಯ, ಅದರ ಸಂಕೇತ, ಅದರ ಪ್ರತೀಕ ಇದು. ಇದನ್ನು ತೆಗೆದುಕೊಂಡು ಹೋಗಿ ಆನನ್ನ ತಪಸ್ವಿನಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಎಂತ ಅದ್ಭುತವಾದದ್ದು. ಅದಕ್ಕೆ ಕುವೆಂಪು ಅವರು ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಹಿಂದೆ ಆಡಿದ್ದನ್ನು ಮುಂದೆ ಆಡಲಿರುವುದನ್ನು ಮರೆಯದ ರೀತಿಯೊಳಗೆ ಪ್ರಸಂಗಗಳನ್ನು ಕಟ್ತಾ ಹೋಗ್ತಾ ಇರ್ತಾರೆ. ಇದು ಒಬ್ಬ ಮಹಾಕವಿಯ ತ್ರಿಕಾಲ ಪ್ರಜ್ಞೆಯ ದೃಷ್ಟಿ. ಲಕ್ಷ್ಮಣ ಅತ್ತಿಗೆಗೆ ಹೇಳಿದಾಗ ಇನ್ನು ಒಣಗಿದೆಯಾ ಕೇಳ್ತಾನೆ. ಹೇಳ್ತಾಳೆ, ಏನು ಜಾಣನೆಯ ನೀನು, ಈ ತಣ್ಣೆಳದೊಳಗೆ ಹಾಕಿ ಒಣಗಿದೆಯಾ ಅಂತ ಕೇಳ್ತಾ ಇದ್ದೀಯಲ್ಲ. ಅರೇ ನಾನು ಒಣಗಿ ಹಾಕಿದಾಗ ಇಲ್ಲಿ ಬಿಸಿಲಿತ್ತಲ್ಲ. ಆಗ ಸೀತೆ ಹೇಳ್ತಾಳೆ, ಎಂದಿಲ್ಲದ ಈ ಮೋಡವು ಈ ಪಚ್ಚೆ ಬಾಂಬ್ ಬೆಚ್ಚದೊಳ್, ಏನಿದು? ನೋಡ್ತಾರೆ, ಏನು ಆಕಾಶದೊಳಗೆ ಒಂದೇ ಒಂದು ಕಪ್ಪು ಮೋಡ, ಬೇರೆ ಎಲ್ಲೂ ಇಲ್ಲ, ಒಂದೇ ಒಂದು ಕಪ್ಪು ಮೋಡ, ಬೃಹತ್ ಗಾತ್ರದ್ದು. ಇಡೀ ಪಂಚವಟಿಯ ಪರ್ಣಕುಟಿಯ ಸುತ್ತ ಕತ್ತಲಗೈದ ರೀತಿಯೊಳಗೆ ಅದು ಸೂರ್ಯನಿಗೆ ಅಡ್ಡವಾಗಿ ನಿಂತಿರೋದು ಆಗಿದೆ. ಇದು ಹೇಗಿತ್ತು? ಧರೆ ಎಲ್ಲಮಂ ಪರ್ವಿರಲ್ಕೆ ಅದರ ದುಶ್ಶಕುನ ಸೂಚಕ ಬೃಹಚ್ಛಾಯೆ, ರಾಕ್ಷಸ ರುಧಿರ ಸಿಕ್ತ ವಲ್ಕಲವನ್ ಆರಿಸಲ್ಕೆ ಎಲ್ಲಿಪೇಳ್ ಸೂರ್ಯಾತಪಂ. ಕವಿನೇ ಪ್ರಶ್ನೆ ಹಾಕ್ತಾ ಇದ್ದಾರೆ, ಇಡೀ ದುಶ್ಶಕುನ ಸೂಚಕ ಬೃಹಚ್ಛಾಯೆಯ ರೀತಿಯೊಳಗೆ ಆ ಕತ್ತಲಿರಬೇಕಾದಾಗ ರಾಕ್ಷಸನ ರಕ್ತದಿಂದ ಸಿಕ್ತವಾದ ವಲ್ಕಲ ಇದು. ಯಾವ ರಾಕ್ಷಸ? ಖರ. ಆ ಖರನ ರಕ್ತ ತಾಕಿದಂತೆ ಇದ್ದ ಈ ವಲ್ಕಲ, ಈ ನಾರುಮಡಿ. ಇದನ್ನಾರಿಸುವುದಕ್ಕೆ ಸೂರ್ಯನ ಬಿಸಿಲಲ್ಲಿ ಹೇಳು, ಕವಿ ಹಾಕುವ ಈ ಪ್ರಶ್ನೆಯ ಒಳಗೆ ಮುಂದೆ ಒದಗಲಿರುವಂಥ ದುರಂತದ
ಧ್ವನಿಯೂ ಕೂಡ ಕೇಳಿಸ್ತಾ ಇದೆ. ಆಗ ಲಕ್ಷ್ಮಣ ಅದನ್ನು ಹಾಕಿದಂತೆ ಮುಂದಕ್ಕೆ ಹೋಗ್ತಾನೆ, ಒಳಕ್ಕೆ ಹೋಗ್ತಾನೆ. ಸೀತೆ ಅಲ್ಲಿಯೇ ಇದ್ದು ಹೂವುಗಳನ್ನು ಆಯ್ತಾ ಇದ್ದಾಳೆ. ಹೀಗೆ ಆಯ್ತಾ ಇರಬೇಕಾದಾಗ ಆ ಜೀಮೂತ ಛದ್ಮನೆಯ ಅನಂತ ರಾವಣ ರಥಂ ನಿಶ್ಚಲಂ ನಿಂದುದು, ಮೋಡದ ಮೋಸದ ರೂಪವನ್ನು ತಾಳಿಕೊಂಡಂಥ ರಾವಣನ ಪುಷ್ಪಕ ವಿಮಾನ ಅಲ್ಲಿ ನಿಂತಿದೆ. ಹೇಗೆ ನಿಂತಿದೆ ಅಂತ ಅನ್ನೋದಕ್ಕೆ ಕವಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಕೆರೆಯ ಮೇಲ್ಗಡೆ ನಭದಿಂ ಹಾಯುವ ಮೀನಿಗೆರಗುವ ಮುನ್ನ ನಿಲ್ಲುವ ಕುರರಿಯಂತೆ, ಮೀಂಗುಲಿಗ ಒಕ್ಕಿ ಮೀನಿಗೆ ಎರಗುವುದಕ್ಕೆ ಮೇಲ್ಗಡೆಗೆ ನದಿಯ ನೀರಿನ ಮೇಲೆ ನಿಂತ್ಕೊಂಡಿರುತ್ತಲ್ಲ, ನಿಂತ್ಕೊಂಡಿದ್ದಾಗ ನಿಶ್ಚಲವಾಗಿ ಒಂದು ಕಡೆಗೆ ರೆಕ್ಕೆ ಆಡಿಸಿದ ರೀತಿಯೊಳಗೆ ನಿಂತಿರುತ್ತೆ. ಆ ತರಹದಲ್ಲಿ ನಿಂತಿತ್ತಂತೆ ಆ ಪುಷ್ಪಕ ವಿಮಾನ. ಪುಷ್ಪಕದ ಆನೆಳಲೆ ಸೇತುವೆಯಾಗೆ ಕಾಮಧನು ತನುವಾಗೆ ರಾಮ ಸತಿಯಲರ್ಗೊಯ್ಯುತ್ತಿರ್ತಡೆ ಮೇಘ ರೂಪಂಬೆತ್ತು ನಿಂದ ಪುಷ್ಪಕದ ಆನೆಳಲೆ ಸೇತುವೆಯಾಗೆ ಕಾಮಧನು ತನುವಾಗೆ ರಾಮ ಸತಿಯಲರ್ಗೊಯ್ಯುತ್ತಿರ್ದ ಅಡವಿಗಿಳಿದ ನಾಮಾರೀಚನ್ ಉಪಮಾತೀತ ಕಾಮರೂಪಿ ಪೇಳ್ ಏನೆಂಬೆನದ್ಭುತಂ ಛಾಯಾರಚಿತ ರಾತ್ರಿ ತಾನಾಯ್ತೋ ಚಂದ್ರೋದಯೋಜ್ವಲಿತವೆಂಬವೋಲ್ ಭೋಂಕನೆಗೆ ವಿಸ್ಫುಲಿಂಗಿಸಿದುದು ವನಧರಿತ್ರಿ ನೋಡುತ್ತಿರಲ್ ಅರಳುಗಣ್ಣಾಗಿ ವಿಸ್ಮಿತೆ ಧರಾಸುತೆ ಲೋಕಲಾವಣ್ಯವೇ ಮೂರ್ತವಾದುದೋ ಎನೆ ತರುಣಿಚಯ ಮಧ್ಯೆ ಸುಳಿದಾಡಿದತ್ತೊಂದು ರಂಕು ರೂಪದ ಕನಕ ಕಾಂತಿ ಕರ್ದಿಂಗಳಂ ಬೆನ್ಗೆ ಬೆಳ್ದಿಂಗಳಂ ಪೊಡೆಗಜಿನ ಮಮ್ಮಾಡಿ ತಿಂಗಳ ಮನೆಯ ಮಿಗಮೆ ದಂಡ ಕಾಟವಿಯಲ್ಲಿ ದಾರಿ ತಪ್ಪುತ್ತಲೆದು ಬರುತ್ತಿರೆ ಧರಾತ್ಮಜಾವದನಮಂ ತನ್ನ ಸದನಂಗೆತ್ತು ಶಂಕೆಯಿಂ ಪಿಂತೆ ಬುಂತೆ ತೊಳಲ್ವವೋಲ್ ಆಡಿತ ಜಿಂಕೆ ಇರುಳಬಾನಿನೊಳೆ ಸೆವ ಚಿನ್ನ ಚುಕ್ಕಿಗಳಂತೆ ಚರ್ಮಮಂ ಸಿಂಗರಿಸಿದುವು ರುಕ್ಮ ಬಿಂದೂತ್ಕರಂ ಕೋಟಿ ಕೋಟಿ ನಿಡು ಸೊರ್ಕಿ ಮಲೆತು ನಿಮಿರಿದು ಅದರ ಹೇಮರತ್ನ ಪ್ರಭೆಯ ಚಾರು ಶೃಂಗದ್ವಯಂ ತರುವರ ಸ್ಪರ್ಧಿಗಳ್ ತಾಮೆಂಬವ ಇಲ್ಲಿ ಮಾರೀಚ ಆ ಪುಷ್ಪಕ ವಿಮಾನದಿಂದ ಭೂಮಿಗೆ ಹೇಗೆ ಇಳಿದ ಆ ಚಿತ್ರ ಕೊಡ್ತಾ ಇದ್ದಾರೆ. ಮೇಘರೂಪದೊಳಗಿರುವ ಪುಷ್ಪಕ ಆಗಸದಲ್ಲಿದೆ, ಅದರ ನೆಳಲೇ ಸೇತುವೆಯಾಗಿದೆ. ಅವನ ಶರೀರದ ಆಕೃತಿ ಅದು ಕಾಮಧನು, ಅದೇ ತನುವಾಗಿದೆ. ರಾಮಸತಿಯ ಅಲರ್ಗೊಯ್ಯುತ್ತಿದ್ದಂಥ ಅಡವಿಗೆ ಆ ಕಾಮರೂಪಿ ಮಾರೀಚ ಇಳಿತಾನೆ. ಏನು ಅದ್ಭುತ! ಛಾಯಾರಚಿತ ರಾತ್ರಿ ತಾನಾಯಿತು ಎಂಬಂತಿದ್ದ ಆ ಜಾಗದೊಳಗೆ ಅವನು ಕೆಳಕ್ಕೆ ಇಳಿಯುತ್ತಿದ್ದ ಹಾಗೇನೇ ಭೋಂಕನೆಯ ವಿಸ್ಫುಲಿಂಗಿಸಿದುದು ವನಧರಿತ್ರಿ, ಇಡೀ ಕಾಡೇನೇನೆ ವಿಸ್ಫುಲಿಂಗಿಸಿದುದು.
ಮಿಂಚಿದಂತೆ. ಯಾವ ರೀತಿ? ಅದು ಬರಿಯ ಮಿಂಚಲ್ಲ, ಬೆಂಕಿಯ ರೇಖೆಯಂತೆ ಅದು ಕಣ್ಣಿಗೆ ಕೊರೈಸಿತಂತೆ. ಆ ವಿಸ್ಫುಲಿಂಗ ಅದು ಬೆಂಕಿಯ ರೇಖೆ. ಅದು ವನಧರಿತ್ರಿ. ತಕ್ಷಣ ಸೀತೆ ಆಶ್ಚರ್ಯದಿಂದ ನೋಡ್ತಾಳೆ. ಲೋಕಲಾವಣ್ಯವೇ ಮೂರ್ತವಾಯಿತು ಎನ್ನುವ ರೀತಿಯೊಳಗೆ ಆ ಮರಗಳ ಮಧ್ಯದಿಂದ ಸುಳಿದು ಬರುತ್ತಂತೆ ರಂಕುರೂಪದ ಕನಕಕಾಂತಿ. ಜಿಂಕೆಯ ರೂಪದೊಳಗಿರುವಂಥ ಬಂಗಾರದ ಪ್ರಭೆ ಬರುತ್ತಂತೆ. ಅದರ ಕದ್ದಿಂಗಳನ್ನು ಬೆನ್ಗೆ ಹೊದ್ದಿದೆ, ಬೆಳದಿಂಗಳನ್ನು ಉಡುಗೆಯಾಗಿ ಉಟ್ಟುಕೊಂಡಿದೆ. ತಿಂಗಳ ಮನೆಯ ಮಿಗ ಯಾವುದು? ಚಂದ್ರ. ಚಂದ್ರನ ಮನೆಯ ಆ ಜಿಂಕೆಯೇ ಇಲ್ಲಿಗೆ ಬಂತೇನೋ ದಾರಿ ತಪ್ಪಿ ಎನ್ನುವಂತೆ ಬಂದನಂತೆ. ಧರಾತ್ಮಜಯ ವದನಮಂ ತನ್ನ ಸದನಂಗೆತ್ತು. ಆ ಸೀತಾಮಾತೆಯ ಮುಖವನ್ನೇ ಇದೇ ನನ್ನ ಮನೆ ಅನ್ನುವ ರೀತಿಯೊಳಗೆ ಭಾವಿಸಿದಂತೆ ಆ ಜಿಂಕೆ ಬಂತಂತೆ. ಎಂಥ ಅದ್ಭುತವಾದ್ದು! ಚಂದ್ರಮುಖಿ ಅಂತ ಹೇಳುವ ಒಂದು ರೂಪಕವನ್ನೇನು ಬಳಸ್ತೇವಿಯೋ ಕವಿ ಇಲ್ಲಿ ಹೇಗೆ ಬಳಸ್ತಾ ಇದ್ದಾನೆ, ಅವನು ಕಾಮರೂಪಿ ಮಾರೀಚ ಆ ತರಹದಲ್ಲಿ ಬಂದ ಅನ್ನೋ ರೀತಿಯಲ್ಲಿರುವುದು. ಜೊತೆಗೆ ಆ ಜಿಂಕೆಯ ಮೈಮೇಲೆ ಇದ್ದ ಚುಕ್ಕಿ ಚುಕ್ಕಿ ಬಂಗಾರದ ಚುಕ್ಕಿಗಳು ಹೇಗಿದ್ವು? ಬಾನಿನ ನೆಸೆವ ಚಿನ್ನ ಚುಕ್ಕಿಗಳಂತೆ ಅವಿದ್ವಂತೆ ಕೋಟಿ ಕೋಟಿ. ಇಂಥ ಈ ಜಿಂಕೆ ಆ ಧರಿತ್ರಿಗೆ ಬರುತ್ತೆ. ಅದರ ಹೇಮಪ್ರಭೆ ಚಾರುಶೃಂಗದ್ವಯ, ಸುಂದರವಾದಂಥ ಶೃಂಗಗಳು ಕೋಡುಗಳು ಎರಡು ಹೇಗಿದ್ದು ಅಂತಂದರೆ, ತರುವರ ಸ್ಪರ್ಧಿಗಳು ತಾವೆಂಬ ಓಲ್, ಶ್ರೇಷ್ಠವಾದ ಮರಗಳ ಶಾಖೆಗಳು ತಾವು ಅನ್ನುವ ರೀತಿಯೊಳಗೆ ಅದರ ಕೋಡಿತ್ತಂತೆ. ಇಡೀ ಈ ಜಿಂಕೆಯ ವರ್ಣನೆಯನ್ನು ನೋಡಿದರೆ ಯಾರಾದರೂ ಒಬ್ಬ ಶಿಲ್ಪಿ ಅದ್ಭುತವಾಗಿ ಅದನ್ನು ಹಾಗೆಯೇ ಚಿತ್ರರೂಪದಲ್ಲಿ ಇಳಿಸಬಹುದು. ಅಷ್ಟು ಕವಿ ಶಬ್ದ ಪ್ರಪಂಚವನ್ನು ಬಳಸಿಕೊಂಡಂತೆ ಒಂದು ಪ್ರಾಣಿ ಚಿತ್ರಣವನ್ನು ನಮ್ಮ ಕಣ್ಣಿಗೆ ಕಟ್ಟಿಸುವಂತೆ ಕೊಡ್ತಾ ಇದ್ದಾರೆ ಇಲ್ಲಿ ಅನ್ನೋದು. ಕಿವಿಯ ಕುಣಿಸುತ್ತೆ ಕಣ್ಮಲರ ಮಿಂಚಿಸುತ್ತೆ ಪೊಳೆವ ಕೊಳಗಿನ ಜಾನು ಜಂಘೆಯಂ ತೆಗೆ ತೆಗೆದಿಡುತ್ತೆ ನಲಿದು ನರ್ತಿಸುತ್ತೆ ಕೊಂಕಿಸುತ್ತೆ ಕೊರಳ ಬಿಂಕವ ನಕ್ಷಿ ಯಕ್ಷಿಣಿಯ ಬೇಟದಿಂ ಬನಮೆಲ್ಲಮಂ ಗೋರಿಕೊಳ್ಳುತ್ತೆ ಕುರಂಗತನು ಮಾರೀಚಂ ಅಭಿನಯಿಸಿದನು ತನ್ನ ಪಾತ್ರಮಂ ಸೂರೆಗೊಂಡನು ನೋಳ್ಪರಿರ್ವರ ನೇತ್ರಂಗಳಂ ಲಂಕೇಶ್ವರನ ಮತ್ತೆ ಜಾನಕಿಯ ನೇತ್ರಂಗಳಂ ಸೂರೆಗೊಂಡನು. ಭೂಮಿಗೆ ಇಳಿದ ಆ ಜಿಂಕೆ ಸೀತೆಯ ಎದುರಿನಲ್ಲಿ ಹೇಗೆ ಕಾಣಿಸ್ಕೊಳ್ತು ಕವಿ ಚಿತ್ರಿಸ್ತಾ ಇದ್ದಾರೆ. ಕಿವಿಯ ಕುಣಿಸುತ್ತ ಕಣ್ಮಲರ ಮಿಂಚಿಸುತ್ತ, ಆ ಕಣ್ಣುಗಳ ಹೂವುಗಳಂತೆ ಇರುವ ಕಣ್ಣುಗಳು ಅದನ್ನು ಮಿಂಚಿಸುವ ರೀತಿಯೊಳಗೆ ಅದು ಹೇಗೆ ಜಿಂಕೆ ಕಣ್ಣು ಅಂತಾರೆ. ಆ ಜಿಂಕೆ ಕಣ್ಣಿನ ಮಾಟವೇ ಮಾಟ, ಆ ನೋಟದೊಳಗಿರುವ ಮಿಂಚೇ ಮಿಂಚು. ಇಲ್ಲಿ ಅದನ್ನು ಅಭಿನಯಿಸ್ತಾ ಇದ್ದಾನೆ ಮಾರೀಚ. ಜೊತೆಗೆ ಅದು ಓಡಾಡುವ ಹೊತ್ತಿನೊಳಗೆ ಅದರ ಜಾನು ಜಂಘೆ, ಆ ಹಿಮ್ಮಡಿ ಮತ್ತು ಕಿರುದೊಡೆ ಇವುಗಳನ್ನು ಹೇಗೆ ತೆಗೆದು ಇಡುತ್ತಿದೆ, ಅದು ಇಡುವ ಹೊತ್ತಿನೊಳಗೆ ನರ್ತನ ಮಾಡುತ್ತಿದೆ ಏನೋ ಎನ್ನುವಂತೆ ಇದೆಯಂತೆ. ಅದಕ್ಕನುಗುಣವಾಗುವ ರೀತಿಯೊಳಗೆ ಕೊರಳ ಕೊಂಕಿಸುತ್ತ ಬಿಂಕದಿಂದ ಅಕ್ಷಿ ಯಕ್ಷಿಣಿಯ ಬೇಟವನ್ನು ಮೆರೆಯುತ್ತಿದೆಯಂತೆ. ಹೀಗೆ ಮೆರೀತಾ ಇರಬೇಕಾದ್ರೆ ಅದು ಹೇಗೆ ಕಾಣಿಸ್ತಾ ಇದೆ? ಇಡೀ ಬನವನ್ನೆಲ್ಲ ಸಂಮೋಹನಗೊಳಿಸುವ ರೀತಿಯೊಳಗಿನ ಕುರಂಗತನು ಮಾರೀಚ ಅವನು ತನ್ನ ಪಾತ್ರವನ್ನು ಅಭಿನಯಿಸಿದನಂತೆ. ಯಾಕೆಂದರೆ ಮಾರೀಚ ಬಂದಿರೋದು ಸ್ವ ಇಚ್ಛೆಯಿಂದ ಅಲ್ಲ, ರಾವಣನ ಕೈತವಕ್ಕೆ ತಾನೂ ಕೂಡ ಒಂದು ದಾಳವಾದಂತೆ ಇಲ್ಲಿ ಬಂದಿದ್ದಾನೆ.
ಹಾಗೆ ಬಂದಿರೋದ್ರಿಂದಲೇನೇ ಅವನು ಹೇಳಿದ ಪಾತ್ರವನ್ನು ಮಾಡಬೇಕಾಗಿದೆ, ಮಾಡ್ತಾ ಇದ್ದಾನೆ. ಆದರೆ ಆ ಪಾತ್ರವನ್ನು ಎಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದಾನೆ ಅಂತಂದರೆ, ನೋಳ್ಪರ್ ಇರುವರ ನೇತ್ರಗಳ ಸೂರೆಗೊಂಡನು, ಆ ನೋಡುತ್ತಿದ್ದ ಇಬ್ಬರುಗಳ ಕಣ್ಣುಗಳನ್ನು ಕೂಡ ಸೂರೆಗೊಂಡನು. ಆ ಇಬ್ಬರು ಯಾರು? ಮೇಲ್ಗಡೆ ಪುಷ್ಪಕ ವಿಮಾನದಲ್ಲಿ ತನ್ನ ಮಾವ ಹೇಗೆ ಇಲ್ಲಿ ಆಡ್ತಾ ಇದ್ದಾನೆ ಅನ್ನುವುದನ್ನು ನೋಡುವಂಥ ರಾವಣ, ಇಲ್ಲಿ ಕೆಳಗಡೆ ಸೀತಾಮಾತೆ, ಅವಳೇ ಈಗ ಮೃಗ ಒಂದು ರೀತಿಯಲ್ಲಿ ಅದಕ್ಕೆ ಬಲಿಯಾಗಲಿರುವಂಥ ಮೃಗ ಮುಂದೆ. ಅಂಥ ಆ ಸೀತಾಮಾತೆ ಅವರಿಬ್ಬರ ನೇತ್ರಗಳು ಮೋಹಗೊಳ್ಳುವ ರೀತಿಯೊಳಗೆ ನರ್ತಿಸಿದನಂತೆ ಮಾರೀಚ ಆ ಕಾಡಿನೊಳಗೆ. ತಾರ್ದುದು ಹತ್ತೆ ದೂರ ಓಡಿತು ಮತ್ತೆ, ಮೋರೆಯ ನಿಳೆಗೆ ಸಾರ್ಚಿ ಮೇದುದು ಪಸುರ ನೊರ್ಮೆ, ಪಿಂಗಾಲ್ಗಳಿ ನಿಂತು ಮುಂಗಾಲ್ಗಳಿಂದಡರಿ, ಕವಲೊಡೆದ ಕೊಂಬುಗಳ್ ಬರಿಗಳಂ ಕೀಸುವೋಲ್, ಬೆನ್ನಿ ನಿರ್ಕೆಲದೊಡುಂ ಚಲ್ವಾಗೆ, ಮೊಗಬೆತ್ತಿ ಚೆನ್ನಾಲಗೆಯ ಚಾಚಿ ಮೇದುದು ಮರನ ನಳನಳಿ ಪೊಸ ತಳಿರ ನೊರ್ಮೆ, ಕುಣಿಸಿದ ತಲ್ಪಲಾಂಗುಲಮಂ ಶಕ್ರಧನು ರಮಣೀಯಮಂ. ಜಿಂಕೆ ಓಡಾಡ್ತಾ ಇರಬೇಕಾದಾಗ ಸೀತೆಯನ್ನು ಈಗ ಸೆಳ್ಕೊಳ್ಬೇಕಾಗಿದೆ. ಅವಳು ಹತ್ರಕ್ಕೊಂದ್ಸಾರಿ ಬರುತ್ತೆ, ಮತ್ತೆ ದೂರ ಓಡುತ್ತೆ. ತನ್ನ ಮುಖವನ್ನು ಭೂಮಿಗೆ ತಾಗಿಸಿದ ರೀತಿಯೊಳಗೆ ಹಸಿರನ್ನು ಮೇಯುವುದಕ್ಕೆ ತೊಡಗುತ್ತೆ. ಹಿಂಗಾಲುಗಳಿಂದ ನಿಂತುಕೊಂಡಂತೆ, ಮುಂಗಾಲುಗಳಿಗೆ ಮರಗಳಿಗೆ ಅಡರಿದಂತೆ ಕವಲೊಡದ ಕೊಂಬುಗಳಲ್ಲಿ ಇರತಕ್ಕಂಥ ಆ ಚಿಗುರನ್ನು ಮೇಯುವುದಕ್ಕೆ ತೊಡಗುತ್ತೆ. ಹಾಗೆ ಮೇಯುವುದಕ್ಕೆ ತೊಡಗಿದ ಹೊತ್ತಿನೊಳಗೆ ಅದು ಹೇಗೆ ಕಾಣ್ತು ಅಂತಂದರೆ, ಮೊಗಮೆತ್ತಿ ಚೆನ್ನಾಲಿಗೆಯ ಚಾಚಿ ಮೇದುದು ಮರನ ನಳನಳಿಪ ಪೊಸ ತಳಿರನ್ ಕವಿ ಚಿತ್ರಿಸ್ತಾ ಇದ್ದಾರೆ. ಅಂದರೆ ಒಂದು ಜಿಂಕೆ ಕಾಡಿನೊಳಗೆ ಹೇಗೆಲ್ಲ ವರ್ತಿಸುತ್ತೆ ಅಂತನ್ನುವುದನ್ನು ಅದರ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ನೋಡಿ ಅನುಭವಿಸಿದ ಮನಸ್ಸು ಮಾತ್ರ, ಪ್ರತಿಭೆ ಮಾತ್ರ ಈ ಶಬ್ದಕ ರೂಪದೊಳಗೆ ಕಟ್ಟಿಕೊಡುವುದಕ್ಕೆ ಸಾಧ್ಯ. ಅದನ್ನು ಅದ್ಭುತವಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಕುಣಿಸಿದತ್ತು ಅಲ್ಪಲಾಂಗೂಲಮಂ, ತನ್ನ ಆ ಚಿಕ್ಕ ಬಾಲವನ್ನು ಕುಣಿಸ್ತಾ ಇದೆಯನ್ನು. ಜಿಂಕೆ ಬಾಲ ಎಷ್ಟು ಚಿಕ್ಕದಿರುತ್ತೆ ಅನ್ನೋದು ಯಾರಿಗಾದರೂ ಗೊತ್ತಿದ್ರೆ ಅದು ಹೇಗೆ ಅದು ಟಕ ಟಕ ಅಂತ ಕುಣಿಸುತ್ತೆ ಅನ್ನೋದು. ಅದು ಎಂಥದ್ದದು? ಶಕ್ರಧನು ರಮಣೀಯಮಂ, ಇಂದ್ರಧನುಸ್ಸಿನ ರೀತಿಯೊಳಗೆ ರಮಣೀಯವಾಗಿದ್ದಂತೆ. ಇಡೀ ಆ ಜಿಂಕೆಯನ್ನು ಒಂದು ಇಂದ್ರಧನಸ್ಸಿಗೆ ಹೋಲಿಸಿದಂತೆ ಆ ಬಾಲವನ್ನು ಕುಣಿಸುವ ಕ್ರಿಯೆಯನ್ನು ವರ್ಣಿಸುತ್ತಿರುವ ಈ ರೀತಿ ಅದ್ಭುತವಾಗಿದೆ. ಕುಸುಮಿತ ಲತಾ ವಿತಾನಂ ಬೊಕ್ಕು ಅದೋ ಮತ್ತೆ ಮೂಡಿದುದೆ ನಲ್ಕೆ ಮೈಡೋರಿದುದು, ಶೃಂಗಾಗ್ರಮಂ ಸುತ್ತಿದು ಗನಿಯ ಬಳ್ಳಿ ಮಾಲೆ ಸೂಡಿದ ಓಲೆ ಜೋಲೆ, ಮರುಳಾದಡಾಬಾಲೆ ಮರುಳಾದಡಾಬಾಲೆ, ರಸ ರುಚಿ ಶೀಲೆ ಸೌಂದರ್ಯ ಲಾವಣ್ಯಲೋಲೆ, ಮರುಳಾದಳ ಬಾಲೆ. ಹೂವನ್ನು ಕುಯ್ಯುವುದಕ್ಕೆ ಹೊರಗೆ ಬಂದಿರುವ ಸೀತೆ ಅಲ್ಲಿಗೆ ಬರಬೇಕು. ಅದಕ್ಕನುಗುಣವಾಗುವ ರೀತಿಯೊಳಗೆ ಆ ಜಿಂಕೆ ಎಲ್ಲಿಗೆ ಹೋಗ್ತಾ ಇದೆ? ಕುಸುಮಿತ ಲತಾ ವಿತಾನವನ್ನು ಹೊಕ್ಕಿದೆಯನ್ನು, ಮೈ ತುಂಬ ಹೂವುಗಳನ್ನು ಅರಳಿಸಿಕೊಂಡಿರ್ತಕ್ಕಂಥ ಬಳ್ಳಿಯ ಒಂದು ಮಾಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೊಕ್ಕ ನಂತರದಲ್ಲೇನೇ ಅದೋ ಮತ್ತೆ ಮೂಡಿದುದು ಎನ್ನುವ ರೀತಿಯೊಳಗೆ ಮೈದೋರುತ್ತೆ, ಮರೆಯಾಗುತ್ತೆ. ಒಂದು ಚಿತ್ರ ಕೊಡ್ತಾ ಇದ್ದಾರೆ ಇಲ್ಲಿ ಕವಿ.
ಬೆಟ್ಟದ ತುತ್ತ ತುದಿಯೊಳಗೆ ಸುತ್ತಿಕೊಂಡಿರುವ ಉಗನಿಯ ಬಳ್ಳಿ ಮಾಲೆ, ಆ ಉಗನಿಯ ಬಳ್ಳಿ ಮಾಲೆಯನ್ನ ಸೂಡಿದ ರೀತಿಯೊಳಗೆ ಅದು ಇತ್ತಂತೆ. ಅದನ್ನು ನೋಡಿದ ತಕ್ಷಣದಲ್ಲೇನೇ ಮರುಳಾದಳು ಸೀತೆ. ಕವಿ ಇಲ್ಲಿ ಮೂರು ವಿಶೇಷಣಗಳನ್ನು ಬಳಸ್ತಾ ಇದ್ದಾರೆ. ಬಾಲೆ ರಸರುಚಿ ಶೀಲೆ, ಸೌಂದರ್ಯ ಲಾವಣ್ಯ ಲೋಲೆ. ಆ ಬಾಲೆ ಎನ್ನುವ ಹೊತ್ತಿನೊಳಗೆ ಇನ್ನೂ ಕೂಡ ಅವಳಲ್ಲಿ ಆ ಆಸೆ ಅಪೇಕ್ಷೆಗಳು ಹೇಗಿವೆ, ಹೂ ಮುಡಿಯುವುದಕ್ಕೆ ಮೂಡಿದಂಥ ಆಸೆ ಈಗ ಈ ವರ್ಣಮಯ ಜಿಂಕೆಯನ್ನು, ಸುವರ್ಣ ಜಿಂಕೆಯನ್ನು ಕಂಡಾಗ ಆಸೆ ಬಳ್ಳಿವರಿಯುವಂಥದ್ದು. ರಸ ರುಚಿಶೀಲೆ, ಸೌಂದರ್ಯ ಲಾವಣ್ಯ ಲೋಲೆ, ಇವೆಲ್ಲವೂ ಕೂಡ ಆ ಕ್ಷಣದೊಳಗೆ ಅವಳಲ್ಲಿ ಮೂಡಿರುವಂಥ ಭಾವವಿಶೇಷಗಳು. ಅದನ್ನು ತುಂಬ ಸೊಗಸಾಗಿ ಸಾಂದರ್ಭಿಕವಾದ ನೆಲೆಯೊಳಗೆ ಕವಿ ಚಿತ್ರಿಸ್ತಾ ಇದ್ದಾರೆ. ಕೈತವರಿಯದಾದೇವಿ ಸಾಧು ಮೃಗಮಂ ಪಿಡಿಯಲೆಳಸಿ ಮುಂಬರಿಯನು ಆ ಪ್ರಾಣಿ ವಂಚಿಸಿ ತಾಡಿ ತಲ್ಲಲ್ಲಿ ತಳ್ವಿದೊಡೆ ನುಸುಳಿ ಓಡುವುದೆಂದು ಬೆದರಿ ಕರೆದಳ್ ಕೂಗಿ ಕೂಗಿ ಕಂಪಿಸಲಟವಿ ವನಿತೆ ಓ ಲಕ್ಷ್ಮಣ ಓ ಬಾರ ತಾರಾ ಬಿಲ್ಬಾಣಮಂ ನೋಡ ಆಯೇಣಮಂ ಕಿಡಿಯ ಬಾಬೇಗ ಓ ಲಕ್ಷ್ಮಣ ಮೈಗೆ ಕುದಿ ನೀರೆರೆಚಿದಂತಾಗೆ ರಾಮನೂ ಲಕ್ಷ್ಮಣನೂ ಎದ್ದೋಡಿ ಬಿದ್ದು ಬಂದರು ದುಡುಕಿ ಶರಧನುಗಳಂ ತುಡುಕಿ ಸುರಧೀರವಪುಗಳಂ ಸುರಚಾಪ ಸಮಧನುರ್ಧರ ತ್ರಿಪುಗಳಂ ಕಂಡು ಚಂಡದೋರ್ದಂಡ ಬಲಿ ರಾಕ್ಷಸೇಂದ್ರಂಗೆ ಮೈ ಪುಲಕಿಸಿತು ಮೆಚ್ಚಿದಂ ಬೆಚ್ಚಿದಂ ಕಿಚ್ಚೆದ್ದು ತುಟಿಗಚ್ಚಿದಂ ತರತರದ ಭಾವ ಜಟಿಲತೆಯ ಜಾಲ ಜೇಡನ ಕುಟಿಲದೊಳ್ ಜೀವಪುಳು ಸಿಲ್ಕಿದೋಲ್ ದಿಟಬಲ ನೀನೊರೆದುದೆಲೆ ತಂಗಿ ಚಂದ್ರನಗಿ ಎನ್ನುತ್ತೆ ತನ್ನೊಳಗು ಸುರಿಕೊಳ್ಳುತ್ತೆ ಕಿವಿಗೊಟ್ಟನ ನೆಲದೆಡೆಯ ಮಾತಿನ ಉತಣಗೆ ತನ್ನ ಕಣ್ಣೆದುರಿನಲ್ಲಿ ಏನೆಲ್ಲ ನಯವಂಚನೆಯ ನರ್ತನವನ್ನು ಆ ಮೃಗ ಮಾಡ್ತಾ ಇದೆಯೋ ಆ ಮೋಸ ಸೀತೆಗೆ ಅರ್ಥವಾಗ್ತಾ ಇಲ್ಲ, ಸೀತೆಗೆ ಅರಿವಿಗೆ ಬಂದಿಲ್ಲ. ಪಾಪ ಅದು ಒಂದು ಸಾಧು ಮೃಗ ಜಿಂಕೆ ಅಂತಲೇ ಭಾವಿಸಿದಾಳೆ, ಅದನ್ನು ಹಿಡ್ಕೊಳ್ಬೇಕು ಮುಂದುವರಿತಾಳೆ. ಆದರೆ ಅದು ಏನು ಮಾಡ್ತಾ ಇದೆ, ಸಿಕ್ಕಂತೆ ನಟಿಸುತ್ತೆ ಸಿಗದಂತೆ ಓಡುತ್ತೆ. ಓಹೋ ಇನ್ನು ತಡ ಮಾಡಿದರೆ ಎಲ್ಲಿ ಇದು ಕಣ್ಮರೆಯಾಗಿ ಬಿಡುತ್ತೋ ಅಂತ ಸೀತೆಗೆ ಹೆದರಿಕೆ ಆಗುತ್ತೆ. ತಕ್ಷಣವೇ ಕೂಗ್ತಾಳೆ. ಅವಳ ಕೂಗು ಹೇಗಿತ್ತು ಅಂತಂದರೆ, ಓ ಲಕ್ಷ್ಮಣ ಓ ಬಾರ ತಾರಾ ಬಿಲ್ಬಾಣಮಂ ನೋಡ ಆ ಎಣಮಂ ಹಿಡಿಯ ಬಾ ಬಾ ಬೇಗ ಬಾ ಓ ಲಕ್ಷ್ಮಣ. ಅವಳು ಆಸೆಯಿಂದ ಆ ಜಿಂಕೆಯನ್ನು ಹಿಡಿಯುವುದಕ್ಕೆ ಕರೀತಾ ಇದ್ದಾಳೆ. ಆದರೆ ಅವಳ ದನಿ ಹೇಗೆ ಕೇಳಿಸ್ತು ಅಂತಂದರೆ, ಕಂಪಿಸಲ್ ಅಟವಿ, ಇಡೀ ಅಡವಿಯೇ ಕಂಪಿಸಿದ ರೀತಿಯೊಳಗೆ ಅವಳ ಧ್ವನಿಕಂಪನವಾಯಿತಂತೆ. ಓ ಲಕ್ಷ್ಮಣ ಅನ್ನೋದು ಭಯಭೀತ ಮನಸ್ಸೊಂದು ಕೂಗಿ ಕರೆಯುವ ರೀತಿಯೊಳಗೆ ಅವಳ ಧ್ವನಿ ಕೇಳಿಸ್ತಾ ಇದೆ. ಇಲ್ಲಿ ಇಡೀ ಈ ಓ ಲಕ್ಷ್ಮಣ ಎನ್ನುವುದು ಈ ಮುಂದಿನ ಈ ಪ್ರಸಂಗದೊಳಗೆ ಉದ್ದಕ್ಕೂ ಅನುರಣಿತವಾಗುವ ಧ್ವನಿ. ಮೊದಲಿಗೆ ಇಲ್ಲಿ ಸೀತೆಯ ಬಾಯಿಯೊಳಗೆ ಅದು ಬಂದಿದೆ, ಇಡೀ ಅಟವಿ ಕಂಪಿಸುವ ರೀತಿಯೊಳಗೆ. ಅದಕ್ಕೆ ಆ ಪಿಂಡಿಗಟ್ಟುತ್ತಿದ್ದಂಥ ರಾಮಲಕ್ಷ್ಮಣರಿಗೆ
ಇವಳ ಈ ಕೂಗನ್ನು ಕೇಳುತ್ತಿದ್ದ ಹಾಗೇನೇ ಹೇಗಾಯಿತು ಅಂತಂದರೆ ಮೈಗೆ ಕುದಿನೀರೆರಚಿದಂತಾಯಿತು. ಅವರಿಗೆ ದಿಗ್ಭ್ರಾಂತಿ ಆಗುತ್ತೆ, ಭಯವಾಗುತ್ತೆ, ಓಡ್ ಬರ್ತಾರೆ ಬಿದ್ದು ಎದ್ದು. ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಹೇಗೆ ಶರಧನುಗಳಂ ತುಡುಕಿ, ಯಾಕೆಂದ್ರೆ ಅವಳು ಕರೆದಿದ್ದೇನೇ ತಾರಾ ಬಿಲ್ಬಾಣಮಂ ಅಂತ ಕರೆದದ್ಲು, ತಮ್ಮ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಂತೆ ಅಲ್ಲೆಲ್ಲೋ ಇದ್ದವುಗಳನ್ನು ತೆಗೆದುಕೊಂಡು ಬರ್ತಾರೆ. ಅವರಿಬ್ಬರೂ ಕೂಡ ಬಿಲ್ಲು ಬಾಣಗಳನ್ನು ಹಿಡಿದು ಆ ಪರ್ಣಕುಟಿಯಿಂದ ಹೊರಕ್ಕೆ ಬಂದ ತಕ್ಷಣದಲ್ಲೇನೇ ಮೇಲಿದ್ದ ಆ ರಾಕ್ಷಸೇಂದ್ರ ನೋಡ್ತಾ ಇದ್ದಾನೆ ರಾವಣ. ಈ ಇಬ್ಬರನ್ನು ನೋಡ್ತಿದ್ದ ಹಾಗೆನೇ ಅವನ ಮೈ ಪುಳಕಿಸಿತಂತೆ, ಮೆಚ್ಚಿದನು, ಬೆಚ್ಚಿದನು, ಕಿಚ್ಚೆದ್ದು ತುಟಿಗಚ್ಚಿದನು. ಅವನೊಳಗೆ ತರತರದ ಭಾವ ಜಟಿಲತೆ ಉಂಟಾಯ್ತಂತೆ. ಅದು ಹೇಗಿತ್ತು ಅಂದರೆ ಜಾಲಜೇಡನ ಕುಟಿಲದೊಳು ಜೀವಪಳು ಸಿಲುಕಿದಂತೆ ಇತ್ತಂತೆ. ತಕ್ಷಣವೇ ಅವನ ಬಾಯಿನಲ್ಲಿ ಬರುತ್ತೆ ಮಾತು, ದಿಟಮಲ ಚಂದ್ರನಕಿ ನೀನೊರೆದುದು ದಿಟಮಲ ತಂಗೆ ಅಂತ ಹೇಳ್ತಾನೆ. ಹೇಳ್ಕೊಳ್ತಾನೆ ತನಗೆ ತಾನೇನೆ. ಮುಂದೆ ಕೆಳಗೆ ಆ ಪರ್ಣಕುಟಿಯ ಮುಂದೆ ನಡೆಯಲಿರ್ತಕ್ಕಂಥ ಮಾತಿನ ಔತಣಕ್ಕೆ ಕಿವಿಗೊಟ್ಟು ನಿಂತ್ಕೊಳ್ತಾನೆ ಮೇಲೆ ಆ ಪುಷ್ಪಕ ವಿಮಾನದಲ್ಲಿ. ತಮ್ಮತ್ತಿಗೆಯ ಕೋರಿಕೆಯ ಕೇಳ್ದು ಮಾರುತ್ತರಿಸಿದನ್ನಗುತೆ ಊರ್ಮಿಲೇಶಂ ಕೋಳು ಹೋಹರೆ ಅತ್ತಿಗೆ ಈ ಕಾಳ್ಮಿಗದ ಕಾಂಚನ ಕೈತವತೆಗೆ ಕೋಳು ಹೋಗರೆ ಕಾಣಿರೇಂ ಕೃತಕಮಂ ಕನಕರಚಿತಂ ರತ್ನ ಖಚಿತಮೀಮಿಗದವೋಲ್ ಎಲ್ಲಿಯಾದೊಡಂ ಇರ್ಪುದೇಂ ಸಹಜ ಸೃಷ್ಟಿ ಸಂಧ್ಯಾ ಶಿಲ್ಪಿ ಬಾನ್ಪಟದಿ ಕಲ್ಪಿಸುವ ಸುಂದರ ಜಲದ ಕೃತಿಯ ಗಂಧರ್ವ ನಗರ ಮೆನೆ ಸಲ ಸಲಕೆ ಸಂಚಲಿಸುವ ಕೃತಿಯ ಈ ಮೃಗಂ ಮಾರೀಚ ಮಾಯೆಗೆ ದಿಟಂ ಕಾಮರೂಪಿಯಾಕಿತವ ಕಲಿ ಕೋಣಬನ ಕೂಟ ಯಂತ್ರಕ್ಕೆ ಸಿಲ್ಕಿ ಕೋಳುವೋಗಿ ಹರಾರಿಯರೆನಿತೆನಿತೋ ಕಾಣಿಂ ಅದೋ ದಿಟದ ಮೃಗತತಿಯದರ ಬಳಿ ಸುಳಿಯಲೆಂತಂಜಿ ಹಿಂಜರಿದು ಮೂಗಾಳಿ ಬಿಡಿದು ನಿಂತಿಹವಲ್ಲಿ ಸಾಲ್ಗೊಂಡು ಬೆರ್ಚಿಗಾರಾಗಿ ತನ್ನ ಅತ್ತಿಗೆಯ ಆ ಕೂಗನ್ನು ಕೇಳಿ ಹೊರಕ್ಕೆ ಓಡಿ ಬಂದ ಲಕ್ಷ್ಮಣ ನೋಡ್ತಾ ಇದ್ದಾನೆ. ನೋಡಿದ ತಕ್ಷಣವೇ ಅವನಿಗೆ ಭಾಸವಾಗುತ್ತೆ ಅದು, ಇದು ನಿಜವಾದ ಜಿಂಕೆ ಅಲ್ಲ, ಇದು ಕೈತವದ ಕಾಂಚನ ಮೃಗ. ಅತ್ತಿಗೆ ಹೇಳ್ತಾನೆ, ಕೋಳು ಹೋಗರೆ ಅತ್ತಿಗೆ, ಮೋಸ ಹೋಗೋದೆ ಅತ್ತಿಗೆ, ಇದು ನಿಜವಾದ ಜಿಂಕೆ ಅಲ್ಲ. ನೋಡಿ, ಕನಕ ರಚಿತಂ ರತ್ನ ಖಚಿತಂ ಈ ಮಿಗದವೋಲ್ ಎಲ್ಲಿಯಾದೊಡಂ ಇರ್ಪುದೇಂ ಸಹಜ ಸೃಷ್ಟಿ, ಇದು ನಿಜವಾಗಿಯೂ ಮಾರೀಚನ ಮಾಯೆಯೇ ದಿಟ. ಅವನು ಕಾಮರೂಪಿ, ಯಾಕೆಂತಂದರೆ ಮಾರೀಚನ ಬಗ್ಗೆ ಈಗಾಗಲೇ ಬೇರೆ ಬೇರೆ ಋಷಿಗಳ ಬಾಯಿಯಿಂದ ಕೇಳಿದ್ದ, ಆ ಕೇಳಿದ್ದು ಅವನಿಗೆ ನೆನಪಿನಿಂದ ಮಾಸಿ ಹೋಗಿಲ್ಲ. ಜೊತೆಗೆ ಎರಡು ಹೊತ್ತೂ ಕೂಡ ಅರಣ್ಯದಲ್ಲಿ ಅಲೆದಾಡುವ ಆ ಜೀವಗಳಿಗೆ ಯಾವುದು ಜಿಂಕೆ ಯಾವುದು ಜಿಂಕೆ ಅಲ್ಲ ಅನ್ನೋದು ಗೊತ್ತಾಗೋದಿಲ್ವೇ? ಸಹಜ ಜಿಂಕೆ ಯಾವುದು ಅದು ಅರಿವಿದ್ದೆ ಹೇಳ್ತಾ ಇದ್ದಾನೆ. ಇಂಥ ಈ ಮಾರೀಚನ ಕೈತವಕ್ಕೆ ಈಗಾಗಲೇ ಎಷ್ಟೋ ಜನ ಆರ್ಯ ಋಷಿಗಳು ಬಲಿಯಾಗಿ ಹೋಗಿದ್ದಾರೆ ಅತ್ತಿಗೆ. ಆದ್ದರಿಂದ ನೋಡಿ ನೀವು, ಅಲ್ಲೇನೇನೆ ಇದು ಜಿಂಕೆ ಅಲ್ಲ ಅನ್ನೋದಕ್ಕೆ ಸಹಜ ಜಿಂಕೆಗಳೆಲ್ಲವೂ ಕೂಡ ಅದರ ಹತ್ತಿರಕ್ಕೆ ಸುಳಿಯದೆ ದೂರದಲ್ಲಿ ನಿಂತಿವೆ.
ಮೂಗೆತ್ತಿ ಮೂಸಿರಿದು ನೋಡ್ತಾ ಇದ್ದವೆ ಆಶ್ಚರ್ಯದಿಂದ. ಯಾಕೆಂತಂದ್ರೆ ಪ್ರಾಣಿಗಳು ಇತರ ಪ್ರಾಣಿಗಳನ್ನು ಅರಿಯುವುದು ಯಾವ ಪರಿಯಲ್ಲಿ ಅಂತಂದರೆ ಕಣ್ಣೋಟದಲ್ಲಷ್ಟೇ ಅಲ್ಲ, ಘ್ರಾಣದ ಮುಖೇಣವಾಗಿ, ವಾಸನೆಯ ಮುಖೇಣವಾಗಿ. ನಾಯಿಗಳು ಕೂಡ ಅಷ್ಟೇನೇ, ನೀವು ನೋಡಬಹುದು ಎಷ್ಟು ಮಟ್ಟಿಗೆ ಅವರ ಘ್ರಾಣ ಚುರುಕಿರುತ್ತೆ ಅಂತಂದರೆ ಮಲಗಿದ್ದವುಗಳಿಗೆ ಸ್ವಲ್ಪ ಅನ್ಯನೊಬ್ಬ ಹತ್ತಿರ ಬರ್ತಿದ್ದ ಹಾಗೆ ತಕ್ಷಣವೇ ಎಚ್ಚೆತ್ತು ಬಿಡ್ತವೆ. ಹಾಗೆ ಈ ಜಿಂಕೆಗಳು ಕೂಡ ತಮ್ಮ ರೂಪಿನೊಳಗೆ ಬಂದಿರುವ ಇದು ಯಾವುದು ಇದು ಅನ್ನುವ ರೀತಿಯೊಳಗೆ ಮೂಗೆತ್ತಿ ಮೂಗಾಳಿ ಹಿಡಿದು ಸಾಲ್ಗೊಂಡು ಬೆರ್ಚಿ ಗಾರಾಗಿ ನೋಡುತ್ತಿವೆಯಂತೆ ಆ ಜಿಂಕೆಯನ್ನು. ಅದನ್ನೇ ನೋಡಿ ಅದು ಜಿಂಕೆ ಅಲ್ಲ ಎನ್ನುವುದಕ್ಕೆ ಅತ್ತಿಗೆಗೆ ಸಾಕ್ಷಿಯಾಗಿ ತೋರಿಸ್ತಾ ಇದ್ದಾನೆ ಲಕ್ಷ್ಮಣ. ಮೈದುನ ನಿಂತು ನುಡಿಯಲ್ ಅದನ ವಚತ್ತು ಸೀತೆ ಕಾಂತನ ಕಡೆಗೆ ತಿರುಗಿದಳು ಮರುಗಿದಳು ಕಾಡಿದಳು ಬೇಡಿದಳು ಮಾನುಡಿಯ ನಿಚ್ಚಿಸದ ಲಂಪಿ ನಿನ್ನೋಡಿದಳು ರಾಮಚಂದ್ರನ ಮನಂ ತನ್ನ ಮನಮಪ್ಪು ತಿರುಗಿ ನೋಡಿದ ನನು ಜನಂ ನುಡಿದ ನಿಂತೆಂದು ಪೊರ ಮಡುವೆ ವಾವಿಂದೆ ಸೌಮಿತ್ರಿ ದೇವಿ ಈ ಕೊನೆ ವಯಕೆಯಂ ತೀರ್ಚಿದಪ್ಪೆ ನಶ್ರಮದಿನಾಂ ಶೀಘ್ರದಿಂ ಮುಗ್ಧೆ ಈ ಮುಗ್ಧ ಕಾಂಕ್ಷೆಗೆ ಭಯದ ವಿಘ್ನ ಮೇ ತರ್ಕ್ಯಮಗೆ ನಗರದೊಳದಂ ತೋರ್ದು ಸೊಗಯಿಸುವನೆಂಬುದಾಗಿರಲಾಸೆ ನಮ್ಮಿಂದೆ ತಡೆಯೇತ ಕದಕೆ ನೀನೆಂದಂತೆ ರಕ್ಕಸನೆ ಮೃಗರೂಪಿಯಾಗಿರ್ದೊಡೆ ಆತ ನಂ ಕೊಲ್ವುದು ಕರ್ತವ್ಯಮಲ್ತೆ ಪಿಡಿದ ಪೆನ್ ಅಲ್ಲದಿರೆ ಕೊಂದೆ ತಂದೆ ಪೆನ್ ನೀಂ ನಡೆಯಿಮಾಶ್ರಮಗೆ ಚಚ್ಚರಿಂ ಬರ್ಪೆ ನಾನಿ ನೀತು ವಳ್ತಿ ನೋಡೆ ನೀನೆಚ್ಚರದಿ ಕಾಯುತಿರ್ ಜನಕ ಸುತೆಯಂ ನೀನೆಚ್ಚರದಿ ಕಾಯುತಿರ್ ಜನಕ ಸುತೆಯಂ. ಲಕ್ಷ್ಮಣ ಅದು ಮಾಯಾಜಿಂಕೆ ಅಂತ ಹೇಳ್ತಾ ಇದ್ರೆ ತಕ್ಷಣದಲ್ಲೇ ಸೀತೆ ಅವನ ಮಾತನ್ನು ತಡೆಹಿಡಿದಳಂತೆ. ನುಡಿಯಲ್ ಅದನ್ ಅವಚತ್ತು ಸೀತೆ, ಅವಚತ್ತು ತಡೆಹಿಡಿ, ತಡೆಹಿಡಿದಳಂತೆ. ತಕ್ಷಣ ಕಾಂತನ ಕಡೆಗೆ ಗಂಡನ ಕಡೆಗೆ ತಿರುಗ್ತಾಳೆ. ಇಲ್ಲಿ ಗಮನಿಸಬೇಕು, ರಾಮನ ಕಡೆಗೆ ತಿರುಗಿದ್ಲು ಅಂತ ಹೇಳ್ತಾ ಇಲ್ಲ ಕವಿ, ಕಾಂತನ ಕಡೆಗೆ. ಯಾಕೆಂದರೆ ಹಿಂದೆ ಒಂದು ವಿಶೇಷಣವನ್ನು ಸೀತೆಗೆ ಬಳಸಿದ್ರು, ಬಾಲೆ. ಆ ಬಾಲೆಗೆ ಸಹಜವಾದ ಹಠ, ನಾನು ಬೇಡಿದ್ದನ್ನು ಕೊಡಲೇಬೇಕು. ಆ ಬಾಲ ಸಹಜ ಭಾವ, ಹಠಮಾರಿತನ. ಅದಕ್ಕೇನೆ ಕಾಂತನ ಕಡೆಗೆ ತಿರುಗಿ ಕೇಳ್ತಾಳೆ, ಮರುಗಿದಳು ಕಾಡಿದಳು ಬೇಡಿದಳು. ಯಾವಾಗ ತನ್ನ ಪತ್ನಿ ಈ ತರಹದೊಳಗೆ ಕಾಡಿ ಬೇಡಿದಳೋ ಅವನಿಗೆ ಪ್ರತ್ಯುತ್ತರ ಕೊಡುವುದಕ್ಕೆ ರಾಮನಿಗೂ ಸಾಧ್ಯವಾಗಲಿಲ್ಲ. ಅವನು ಕೂಡ ಮನಸ್ಸಿನಲ್ಲಿ ಅಂದುಕೊಂಡ. ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳ್ತಾನೆ, ಲಕ್ಷ್ಮಣ ನಾವು ಈ ಹೊತ್ತೇ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಪಾಪ ಹೋಗುವ ಈ ದಿವಸ ಸೀತೆಗೆ ಇಲ್ಲಿ ಈ ಜಿಂಕೆಯ ಬಯಕೆಯಾಗಿದೆ, ಕೊನೆಯ ಬಯಕೆ ಇದು ಅವಳದು. ಇದನ್ನು ತೀರ್ಚಿ ಅಂದರೆ ತೀರಿಸಿ ಪೂರೈಸಿ ಈ ಆಶ್ರಮವನ್ನು ಬಿಟ್ಟು ನಾವು ಹೋಗೋಣಂತೆ. ಮುಗ್ಧೆ ಇವಳು, ಈ ಮುಗ್ಧೆಯ ಆಕಾಂಕ್ಷೆಗೆ ಭಯದ ವಿಘ್ನ ಮೇಕೆ. ಪಾಪ ನಗರಕ್ಕೆ ಹೋಗಿ ಅಲ್ಲಿ
ಅವಳ ಜೊತೆಯಲ್ಲಿದ್ದಂಥವರುಗಳಿಗೆ ತೋರಿಸಿ ಸಂತೋಷ ಪಡಬೇಕು ಎನ್ನುವ ಒಂದು ಆಸೆ ಇರಬೇಕು ಅವಳಿಗೆ. ಅಂಥ ಆಸೆಗೆ ನಮ್ಮಿಂದ ತಡೆಯೇಕೆ? ನೀನು ಹೇಳಿದ ರೀತಿಯೊಳಗೆ ಇವನು ರಾಕ್ಷಸನೇ, ಮಾಯಾರೂಪಿಯೇ ಆಗಿದ್ದರೆ ಆ ರಾಕ್ಷಸನನ್ನು ಕೊಲ್ಲುವುದು ನಮ್ಮ ಕರ್ತವ್ಯವಲ್ಲವೇ? ಹಿಡಿದು ತರ್ತೇನೆ, ಇಲ್ಲದಿದ್ದರೆ ಕೊಂದು ತರ್ತೇನೆ. ನಿನಗೆ ಭಯ ಬೇಡ ಲಕ್ಷ್ಮಣ, ಶೀಘ್ರವೇ ಹಿಂತಿರುಗ್ತೇನೆ. ನಡೆ ನೀನು ಆಶ್ರಮಕ್ಕೆ, ತಕ್ಷಣದಲ್ಲೇ ಬರ್ತೇನೆ ನಾನು. ನೀನು ಎಚ್ಚರದಿಂದ ನಿನ್ನ ಅತ್ತಿಗೆಯನ್ನು ಕಾಯಿ, ರಕ್ಷಿಸು ಈ ಜನಕಸುತಿಯನ್ನು ಎಂಬುದಾಗಿ ಹೇಳಿ ಅವನು ಆ ಮೃಗವನ್ನು ಹಿಡಿಯುವುದಕ್ಕೆ ಹೊರಡೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಹೇಗೆ? ಮಲ್ಲಗಚ್ಚಯಂ ಕಟ್ಟಿ ಆ ಸಿಡಿಲಾಳ್ ಧನುರ್ಬಾಣ ಪಾಣಿಯು ಕಟಿಖಳ್ಕ ಭೀಕರನು ಆಗಿ ಮೃಗನೀಚನಂ ಬೆಂಬತ್ತಿದನು ದೈತ್ಯ ಮಾರೀಚನಂ ಪಳುವದೊಳ್ಮರೆಯಾಗೆ ರಘುಕುಲ ಯಶಶ್ಚಂದ್ರ ಶೇಖರಂ ನಡೆದಳೆಲೆ ಮನೆಗೆ ಮೈಥಿಲಿ ಮೈದು ನನ ಮುಂದೆ ಲಂಕೇಶ್ವರನ ಶಂಕೆ ಸುಯ್ವಂತೆ. ಆ ಜಿಂಕೆಯನ್ನೇ ಹಿಡಿಯುವುದಕ್ಕೆ ಹೊರಟ ಶ್ರೀರಾಮ ಮಲ್ಲಗಚ್ಚೆಯನ್ನು ಹಾಕಿದನಂತೆ. ಕವಿ ಆ ಸಿಡಿಲಾಳ್ ಅಂತ ಹೇಳ್ತಾ ಇದ್ದಾರೆ. ಧನುರ್ಬಾಣವನ್ನು ಹಿಡಿದವನಾಗಿ, ಖಡ್ಗವನ್ನು ಕಟಿಗೆ ಸಿಕ್ಕಿಸಿದವನಾಗಿ, ಆ ಮೃಗನೀಚನನ್ನು ಬೆನ್ನತ್ತಿ, ಆ ದೈತ್ಯ ಮಾರೀಚನನ್ನು ಬೆನ್ನತ್ತಿ ಹೊಳುವಿನೊಳಗೆ ಹೊರಟ. ಅವನು ಆ ರಘುಕುಲ ತಿಲಕ, ಅತ್ತ ನಡೆದರೆ ಇತ್ತ ಈ ಮೈಥಿಲಿ ತನ್ನ ಮೈದುನ ಲಕ್ಷ್ಮಣನ ಮುಂದೆ ಎಲೆವನೆಗೆ ಪರ್ಣಕುಟಿಗೆ ಬಂದಳು. ಅವಳು ಹೇಗೆ ಬಂದ್ಲಪ್ಪ ಅಂದರೆ ಲಂಕೇಶ್ವರನ ಶಂಕೆ ಸುಯ್ಯುವಂತೆ. ಅವನ ಅನುಮಾನವೇ ಒಂದು ರೀತಿಯಲ್ಲಿ ಉಸಿರಾದ ರೀತಿಯೊಳಗೆ ಬಂದನು, ಸುಯ್ದ ರೀತಿಯೊಳಗೆ ಅಲ್ಲಿ ಎಲೆ ಮನೆಗೆ ಹೊರಟಳು. ಪೊಂಬಿಡಿಯಸಿಯ ನಿರುಕಿ ಕಟಿಕೋಶದುಳ್ ನಿಶಿತ ನಾರಾ ಚಮಯ ತುಣಿ ರಮಂ ಧರಿಸಿ ಬೆನ್ನೊಳ್ ಆ ಸದೃಢ ಜಂಘೆಯ ನಡೆಯ ಕಲಿದನ್ವಿ ಹಳುವ ಹೊಕ್ಕನು ಹೊಮ್ಮರೆಯ ಹಿಂದೆ ಮೃಗವೇಶಿ ಮಾರೀಚನಾಕರ್ಷಿಸುತ್ತವನ ಪ್ರೇಮಿಯಂ ಸೆಳೆದನು ಮುಂದೆ ಮುಂದೆ ಒಮ್ಮೆ ತೋರಿದು ದಿಲ್ಲಿ ಒಮ್ಮೆ ತೋರಿದುದಲ್ಲಿ ಮರೆಯಾದುದೇ ನಿಲ್ಲಿ ಎಂಬ ನಿತರೊಳೆ ಹೊಳೆದುದಲ್ಲಿ ಮರೆಯಾದುದೀ ಕುತ್ತುರ್ ಮರೆಯೊಳಡಗಿ ಎಂದೆಚ್ಚರಿಕೆ ಬೆರೆಸಿ ತುದಿ ಬೆರಳ ತವಕದು ಬೇಗದಿಂ ನಡೆ ನಡೆದು ಸುತ್ತಿ ಹತ್ತಿರೆ ಸಾರಿ ಕಣ್ಣಿಟ್ಟು ಕೈ ನೀಡಿ ಪಿಡಿವ ಚಾತುರ್ಯದಿಂದಿರೆ ಚೆಂಗನೆಯ ಚಿಮ್ಮಿ ದಡ ದಡನೆ ಪೊದೆ ನಡುಗುವಂದದೊಳ್ ಇಳೆಯ ಮೊದ್ದು ನೆಗೆದೋಡೆ ಬೆಚ್ಚಿ ಸುಯ್ದಟ್ಟುವನ್ ಬೆಂಟೆಗಂ ಬಿಡದೆ ಬೆಂಬತ್ತಿ ಇಳಿದುದೆ ತಗ್ಗ ನಾಭಿಗಂ ರಾಮನು ಇಳಿದನದಂ ಉಬ್ಬ ನೇರ್ತುದೆ ಜಿಂಕೆ ಕೂಡೆ ಏರಿದನದಂ ದರಿಯಾಳದಗಲಮಂ ನೆಗೆದುದೆ ಕುರಂಗಂ ತುರಂಗದೋಪಾದಿಯಿಂ ನೆಗೆದನಂತುಟೆ ತಾನು ಆವಿಹಂಗಮಗುಲಂ. ಇಲ್ಲಿ ಈ ಹಿಂದೆ ಸೀತಾಮಾತೆಯ ಎದುರಿನಲ್ಲಿ ಆ ಜಿಂಕೆ ಅವಳ ಆಸೆಯನ್ನು
ಉನ್ಮೀಲನಗೊಳಿಸುವ ರೀತಿಯೊಳಗೆ ಹೇಗೆ ಸುಳಿದು ಸುತ್ತಾಡಿತು ಅನ್ನುವ ವರ್ಣನೆಯನ್ನು ನೋಡಿದ್ದೆವು. ಈಗ ಆ ತರಹದ ಆಸೆಗೆ ಬಲಿ ಹೋಗುವ ರೀತಿಯೊಳಗಿಗೆ ಅದರ ನಡೆನುಡಿ ಅಲ್ಲ ಇರೋದು, ಅದರ ಓಡಾಟವಲ್ಲ ಇರೋದು. ಇಲ್ಲಿ ಹಿಡಿಯಲಿಕ್ಕೆ ಬರುತ್ತಿರುವ ಯಾರು? ಕಲಿಧನ್ವಿ ಶ್ರೀರಾಮಚಂದ್ರ. ಹೊನ್ನಿನ ಹಿಡಿಯ ಕತ್ತಿಯನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದಾನೆ, ತನ್ನ ಬಿಲ್ಲು ಕೈಯಲ್ಲಿ ಹಿಡಿದಿದ್ದಾನೆ, ಬತ್ತಳಿಕೆಯನ್ನು ಬೆನ್ನಿಗೆ ಧರಿಸಿದ್ದಾನೆ, ಆ ಅಡವಿಯನ್ನು ಆ ಹೊಳುವನ್ನು ಹೊಕ್ಕಿದ್ದಾನೆ. ಒಂದು ದೊಡ್ಡ ಹೊಳುವಿನ ಹಿಂದೆ ಕಣ್ಮರೆಯಾದ ಅವನು ಆ ಮೃಗವೇಷಿ ಮಾರೀಚನನ್ನು ಹುಡುಕುತ್ತ. ಆ ಮೃಗವೇಷಿ ಮಾರೀಚ ಏನು ಮಾಡ್ತಾ ಇದ್ದಾನೆ? ಈ ವನಪ್ರೇಮಿಯನ್ನು ಸೆಳೆದನಂತೆ. ಕುವೆಂಪು ಅವರು ಗಿರಿವನ ಪ್ರೇಮಿ ರಾಮ ಬಹಳಷ್ಟು ಕಡೆಗೆ ಬಳಸ್ತಾರೆ. ಇಲ್ಲಿ ಈಗ ಆ ವನಪ್ರೇಮಿ ರಾಮ ಅವನು ಬೆನ್ನತ್ತಿದ್ದಾನೆ. ಅವರಿಬ್ಬರ ಆ ಓಟ ಹೇಗಿತ್ತು ಅಂತಂದರೆ, ಈ ಶ್ರೀರಾಮನನ್ನು ಮುಂದೆ ಮುಂದೆ ಸೆಳ್ಕೊಂಡು 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 ದೂರಕ್ಕೆ ಕರೆದುಕೊಂಡು ಹೋಗಬೇಕು, ಅದಕ್ಕನುಗುಣವಾಗುವ ರೀತಿಯೊಳಗೆ ಮಾರೀಚನ ನಡೆಯಿದೆ. ಅದು ಹೇಗಿದೆ? ಮುಂದೆ ಮುಂದೆ ಹೋಯ್ತಂತೆ. ಒಮ್ಮೆ ತೋರಿದುದು ಇಲ್ಲಿ, ಒಮ್ಮೆ ತೋರಿದುದು ಅಲ್ಲಿ, ಮರೆಯಾದುದೇನಿಲ್ಲಿ ಎಂಬನಿತರೊಳೆ ಹೊಳೆದುದು ಅಲ್ಲಿ. ಹೀಗೆ ಹೋಗ್ತಾ ಇದ್ದಾನೆ. ಅದಕ್ಕನುಗುಣವಾಗುವ ರೀತಿಯೊಳಗೆ ಈ ಶ್ರೀರಾಮನು ಕೂಡ ಓಡ್ತಾನೆ ಓಡ್ತಾನೆ. ಮರೆಯೊಳಗೆ ಅಡಗಿ ಹಿಡಿದ್ಬಿಟ್ಟೆ ಅನ್ನುವ ರೀತಿಯೊಳಗೆ ತುದಿಬೆರಳಿಗೆ ಸಿಕ್ಕಿತು ಎನ್ನುವಂತೆ ಕಂಡದ್ದನ್ನು ಹಿಡಿಯುವುದಕ್ಕೆ ಹೋಗ್ತಾನೆ. ಅದು ಚಕ್ಕನೆ ಎಗರುತ್ತೆ. ಸುತ್ತಿ ಹತ್ತಿರೆ ಸಾರಿ ಕಣ್ಣಿಟ್ಟು ಕೈ ನೀಡಿ ಪಿಡಿವ ಚಾತುರ್ಯದಿಂದಿರಬೇಕಾದಾಗ ಚಂಗನೆಯ ಚಿಮ್ಮಿ ದಡದಡನೆ ಪೊದೆ ನಡುಗುವಂದೇ ಇಳೆಯನ್ನು ಒದ್ದು ನೆಗೆದು ಓಡಿ ಬೆಚ್ಚಿ ಅದು ಈ ತರಹ ಬೇಂಟೆಗೆ ಅವನನ್ನು ಆಟ ಆಡಿಸುತ್ತೆ. ಹೀಗಿದ್ರೂ ಕೂಡ ಬೆಂಬಿಡದೆ ಬೆನ್ನತ್ತಿದನಂತೆ. ಅದು ಇಳಿಯಿತೋ ತಗ್ಗನ್ನು ಇವನು ಕೂಡ ಇಳಿತಾನೆ. ಅದು ಉಬ್ಬನ್ನು ಏರಿತೋ